ಹಲಿ ಲೂಯಾ ಇವತ್ತು ನಾವು ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಇವತ್ತು ಸಂದೇಶದ ಪೀಠಿಕೆ ಮಹಿಮೆ ಬೇಕಾ ಹಂಗಿರೋದಾದರೆ ನಿದ್ರೆ ಮಾಡದೆ ಎಚ್ಚರವಾಗಿರು ಅಂತ ಈ ತಿಂಗಳು ವಾಗ್ದಾನ ನಮಗೇನಿದೆ ಜೋರಾಗಿ ಹೇಳ್ರಿ ಮರ್ತೋಗಿರೋರೆಲ್ಲ ಹೇಳ್ರಿ ಮರ್ತೋಗಿರೋರಿಗೆ ಹೆಂಗೆ ಜ್ಞಾಪನ ಬರುತ್ತೆ ಪಾಸ್ ಅಂದರೆ ಇಷ್ಟೊತ್ತು ಹೇಳಿದ್ರಲ್ಲ ಅದನ್ನು ಜ್ಞಾಪಕ ಮಾಡ್ಕೊಂಡು ಹೇಳ್ರಿ ಮಹಿಮೆಯ ತಿಂಗಳು ಯಾವ ತಿಂಗಳಿದು ಮಹಿಮೆಯ ತಿಂಗಳು ಎಷ್ಟು ಜನ ಮೂರು ದಿವಸದಲ್ಲಿ ದೇವರ ಮಹಿಮೆಯನ್ನು ಅನುಭವಿಸಿದ್ರಿ ಕೆಲವ್ರು ಮಾತ್ರ ನೋಡಿದ್ರು ಮಿಕ್ಕಿದವರೆಲ್ಲ ಮಹಿಮೆ ಬಂದಾಗ ಕಣ್ಮುಚ್ಕೊಂಡಿದ್ರ ಅಂತ ಯೋಹಾನು ಹೇಳ್ತಾನೆ ನಾವು ಆ ಮಹಿಮೆಯನ್ನು ನೋಡಿದೆವು ಏನು ಮಾಡಿದ್ವಿ ಮಹಿಮೆನ ಮಹಿಮೆನ ಏನು ಮಾಡಿದ್ವಿ ನೋಡಿದ್ವಿ ಬರೀ ಎರಡು ಆಡಾಡಿ ಅನ್ನ ಭಾಷೆ ಮಾಡಿ ಓ ಬಾಬಾ ಬಾಬಾ ದಬಾರ್ ಅಂತ ಬಿದ್ದೋಗೋದಲ್ಲ ಮಹಿಮೆ ಆ ಮಹಿಮೆಯನ್ನು ನಿಮ್ಮ ಕಣ್ಣಲ್ಲಿ ಸ್ಪಷ್ಟವಾಗಿ ನೀವು ನೋಡಬೇಕು ಯೋಹಾನ್ ಹೇಳ್ತಾನೆ ಆ ಮಹಿಮೆ ನಾವು ನೋಡಿದ್ವಿ ಎಲ್ಲಿ ನೋಡಿದ್ರು ಅವರು ಮೊದಲನೇ ಸಾರಿ ಆ ಮಹಿಮೆಯನ್ನು ನೋಡಿದ್ರು ಆ ನೀರು ದ್ರಾಕ್ಷರಸ ಆದಾಗ ಅದನ್ನು ಲೋಟದಲ್ಲಿ ತೆಗೆದಾಗ ಮಹಿಮೆಯನ್ನು ನೋಡಿದ್ರು ಈ ಮಹಿಮೆ ಯೇಸುವೆ ಆಗಿದ್ದಾನೆ ಅಂತ ಹಾಲೆ ಲೂಯ್ಯ ಮಹಿಮೆ ನಾವು ಅನುಭವಿಸೋದು ಮಾತ್ರ ಅಲ್ಲ ಆ ಮಹಿಮೆಯನ್ನು ಪ್ರತಿಯೊಬ್ಬರು ನೋಡೋರಾಗಿರಬೇಕು ಆಮೇಲೆ ಮಹಿಮೆ ಅನ್ನೋದು ದೇವರ ಉತ್ತಮವಾದ ಕಾರ್ಯಗಳು ಮಹಿಮೆ ಅನ್ನೋದು ಹೇಳ್ರಿ ಎಲ್ಲರೂ ಮಹಿಮೆ ಅನ್ನೋದು ದೇವರ ಉತ್ತಮವಾದ ಕಾರ್ಯಗಳು ಹಲೇ ಲೂವ್ಯ ವಿಮೋಚನಕಾಂಡ ಮೂವತ್ತ್ ಮೂರನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಿಂದ ಆರಂಭ ಮಾಡಿದ್ದು ವಿಮೋಚನಕಾಂಡ ಪುಸ್ತಕ ಮೂರನೇ ಅಧ್ಯಾಯದ ಹದಿನೆಂಟನೇ ವಾಕ್ಯ ಆ ವಾಕ್ಯದಲ್ಲಿ ನಾವು ಗಮನಿಸಿದ್ವಿ ಅದಕ್ಕೆ ಮೋಸೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಹ ಎಂದು ಕೇಳಲಾಗಿ ಆತನು ತನ್ನ ಸರ್ವೋತ್ತಮತ್ವವನ್ನು ನಿನ್ನ ಎದುರಾಗಿ ದಾಟಿ ಹೋಗುವಂತೆ ಮಾಡುವೆನು ಸಾಕು ಇಲ್ಲಿ ಹೇಳುತ್ತೆ ಮಹಿಮೆ ಅಂದ್ರೆ ಏನು ಎರಡನೇ ಭಾಗದಲ್ಲಿ ಕಾಣ್ತೇವೆ ಸರ್ವತ್ೋಮತ್ವವನ್ನ ನನಗೆ ತೋರಿಸುತ್ತೇನೆ ತೆಲುಗು ಬೈಬಲ್ ಅಲ್ಲಿ ಸುಂದರವಾಗಿದೆ ಆ ಪದ ಓದ್ತಿನ ಕೇಳ್ರಿ ಅತಡು ಅಂದರೆ ಮೋಶೆ ದಯಚೇಸಿ ನೀ ಮಹಿಮನು ನಾಲ್ಕು ಚೂಪ ಮನಗ ತೋರಿಸು ಅಂತ ಹೇಳಿದಾಗ ದೇವರು ಹೇಳ್ತಾರೆ ನಾ ಮಂಚಿತನ ಮಂತೆಯು ನೀ ಎದುಟ ಕನ್ನಪರಚಿದನು ಮಹಿಮೆ ಅಂದರೆ ದೇವರ ಒಳ್ಳೆಯತನ ಸರ್ವತೋಮತ್ವ ಕನ್ನಡದಲ್ಲಿ ಸರ್ವತ್ತೋಮತ್ವ ಅಂತಿದೆ ಆ ವಾಕ್ಯ ಎಷ್ಟು ಜನರಿಗೆ ನಿಮಗೆ ಹೆಂಗ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅದರ ಗಮನಿಸುತ್ತೆ ತೆಲುಗು ಬೈಬಲಲ್ಲಿ ಅದನ್ನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹೇಳುತ್ತೆ ದೇವರ ಒಳ್ಳೆಯತನ ಅಂಥೇಳಿ ನೀರನ್ನು ದ್ರಾಕ್ಷರಸವಾಗಿ ಮಾಡಿದ್ರು ಅಂದರೆ ಯೇಸು ಸ್ವಾಮಿಯಲ್ಲಿ ತನ್ನ ಒಳ್ಳೆಯತನವನ್ನು ತಾನಲ್ಲಿ ಪ್ರಕಟಪಡಿಸಿದವರಾಗಿದ್ದರು ಮಹಿಮೆ ಅಂದರೆ ಅದು ಒಳ್ಳೆಯತನವಾಗಿದೆ ಸ್ವಾಮಿ ತಾನು ಜೀವಿಸಿದಂಥ ಮೂವತ್ತ್ ಮೂರುವರೆ ವರ್ಷ ಕಾಲದಲ್ಲಿ ಆ ಮೂರುವರೆ ವರ್ಷ ಶಾರ್ಟ್ ಲೈಫಲ್ಲಿ ಮೂರುವರೆ ವರ್ಷ ಸಾಧಾರಣವಾದ ಮೂರುವರೆ ವರ್ಷದ ಒಳಗಡೆ ನಾವು ಏನು ಸಾಧಿಸೋದಕ್ಕೆ ಆಗೋದಿಲ್ವೋ ನನಗನ್ಸಿದ ಮಟ್ಟಕ್ಕೆ ಪ್ರಪಂಚದಲ್ಲಿರುವಂಥ ಎಲ್ಲ ಜ್ಞಾನಿಗಳು ಸೇರಿ ಎಲ್ಲ ಜ್ಞಾನಿಗಳು ಸೇರಿ ಮೂರುವರೆ ವರ್ಷದಲ್ಲಿ ಮಾಡೋಕ್ಕಾಗದೇ ಇರುವಂಥ ಕಾರ್ಯ ಏಸು ಕ್ರಿಸ್ತರು ಒಬ್ಬರೇ ಮಾಡಿ ಮುಗಿಸಿದ್ರು ಆ ಟೈಮಲ್ಲಿ ದೇವರ ಮಹಿಮೆಯನ್ನು ಯೇಸು ಕ್ರಿಸ್ತನ ಒಳಗಡೆ ದೇವರು ತುಂಬಿಸಿ ಈ ಭೂಮಿಗೆ ಕಳಿಸ್ಕೊಟ್ರು ಆ ಮಹಿಮೆಯನ್ನು ಪ್ರಕಟಪಡಿಸೋದಕ್ಕೋಸ್ಕರ ತಾನು ಸೇವಾ ಕಾರ್ಯಗಳನ್ನೆಲ್ಲ ಮುಗಿಸಿ ತನ್ನ ಸೇವೆ ಯಾತ್ರೆಗಳನ್ನೆಲ್ಲ ಮುಗಿಸಿ ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞ ಪಶುವಾಗಿ ಏಸು ಯಜ್ಞವಾಗಿ ಮೂರು ದಿವಸಗಳ ನಂತರ ಮತ್ತೆ ಜೀವಂತವಾಗಿ ಎದ್ದು ಬಂದಂಥ ಯೇಸ್ಸು ತನ್ನ ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸಿದೆ ಅಂತೇಳಿ ನಲವತ್ತು ದಿವಸ ಮತ್ತೆ ಅವರಿಗೆ ಕಾಣಿಸ್ಕೊಂಡು ಪರಲೋಕಕ್ಕೆ ಆರೋಹಣವಾಗಿ ಹೋಗುವಾಗ ಆ ಹನ್ನೆರಡು ಜನ ಶಿಷ್ಯರುಗಳು ಪ್ಲಸ್ ಸ್ವಾಮಿಯನ್ನು ಬಹಳವಾಗಿ ನಂಬಿರುವಂಥ ಐನೂರಕ್ಕಿಂತ ಅಧಿಕವಾದ ಜನಗಳಿಗೆ ಏಸು ಕಾಣಿಸ್ಕೊಂಡು ತನ್ನ ಸೇವೆಯ ಭಾಗಗಳನ್ನು ಅವ್ರಿಗೆ ಹೇಳ್ತಾರೆ ನೀವು ಲೋಕದ ಕಟ್ಟಕಡೆವರೆಗೂ ಹೋಗಿ ಸುವಾರ್ತೆಯನ್ನು ಸಾರ್ರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ರಕ್ಷಣೆ ಹೊಂದವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಈ ವರ್ತಮಾನವನ್ನು ತೆಗೆದುಕೊಂಡು ಹೋದಂಥ ಸ್ವಾಮಿಯ ಶಿಷ್ಯರುಗಳು ನೂರ ಇಪ್ಪತ್ತು ಜನ ಮಾರ್ಕನ ಮನೆ ಮಾಳಿಗೆಯಲ್ಲಿ ಕುಳಿತುಕೊಂಡು ಆ ಮಹಿಮೆಗಾಗಿ ಅವರು ಎದುರು ನೋಡಿದ್ರು ನೀವು ಗಮನಿಸ್ರಿ ಆ ನೂರ ಇಪ್ಪತ್ತು ಜನನೇ ಇವತ್ತು ಲೋಕಕ್ಕೆ ದೇವರ ಮಹಿಮೆಯನ್ನು ಪ್ರಕಟ ಮಾಡಿದ್ದು ಈ ಮಹಿಮೆ ನಾವು ಅಂತ ಅಂತೇಳಿದ್ರೆ ದೇವರ ಒಳ್ಳೆಯತನಗಳನ್ನು ಇಲ್ಲಿರುವಂತ ಎಲ್ಲರಿಗೂ ಸಾಕ್ಷಿಗೆ ಟೈಮ್ ಕೊಟ್ಟರೆ ನನಗೆ ಅನ್ಸಿದ್ ಮಟ್ಟಿಗೆ ಈ ವಾರ ಎಲ್ಲ ನೀವು ಸಾಕ್ಷಿ ಹೇಳ್ತೀರ ಈ ವಾರ ಎಲ್ಲ ನೀವು ಸಾಕ್ಷಿ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಅದ್ಭುತನೇ ನಡೆದಿಲ್ವಾ ಬಿಡುಗಡೆ ನಡೆದೇ ಇಲ್ವಾ ಆಗಿರೋದಾದ್ರೆ ಅದ್ಭುತ ಬಿಡುಗಡೆ ಇವೆಲ್ಲ ಏನು ತೋರಿಸುತ್ತೆ ಅಂದರೆ ದೇವರ ಒಳ್ಳೆತನವನ್ನು ತೋರಿಸುತ್ತೆ ದೇವರು ನನಗೆ ಒಳ್ಳೆಯದೇ ಮಾಡಿಲ್ಲ ಅಂತ ಹೇಳುವಂಥ ವ್ಯಕ್ತಿ ಯಾರನ್ನ ಇದ್ದರೆ ಅವನಷ್ಟು ಮೂರ್ಖ ಪ್ರಪಂಚದಲ್ಲಿ ಯಾರೂ ಇರಲ್ಲ ಯೇಸು ಸ್ವಾಮಿ ನಂಬದೆ ನನಗೇನು ಒಳ್ಳೇದಾಗಲೇ ಇಲ್ಲ ಅಂದರೆ ಅವನಷ್ಟು ವ್ಯರ್ಥವಾದ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ ಏಸು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸ್ಕೊಟ್ಟಿರೋದೆ ಒಂದು ದೊಡ್ಡ ಅದ್ಭುತ ಅದಕ್ಕಿಂತ ಬೇರೆ ಅದ್ಭುತ ನೀವೇನು ಎದುರು ನೋಡಲೇಬೇಡ್ರಿ ಅದೊಂದು ಅದ್ಭುತಕ್ಕೆ ಸಾಯೋವರೆಗೂ ಯೇಸುಸ್ವಾಮಿ ಸುವಾರ್ತೆ ಹೇಳ್ರೆ ಆ ಋಣ ನೀವು ತೀರ್ಸಕ್ಕೆ ಆಗಲ್ಲ ನೀವು ತಾಯಿಯ ಗರ್ಭದಿಂದ ಜನಿಸಲ್ಪಟ್ಟವರಾಗಿ ಲೋಕದ ಒಳಗಡೆ ಕಣ್ಣು ಬಿಟ್ಟು ತಂದೆ ತಾಯಿ ಡಾಕ್ಟ್ರು ಲೋಕದ ಎಲ್ಲ ಸೃಷ್ಟಿಗಳನ್ನ ನೀವು ನೋಡಬೇಕಾದ್ರೆ ದೇವರ ಸರ್ವತೋಮತ್ವವನ್ನು ದೇವರು ಪ್ರಪಂಚದಲ್ಲಿ ಇಟ್ಟಿದ್ದಾರೆ ನಮಗೋಸ್ಕರ ಆ ಒಂದು ಕಾರ್ಯಗಳನ್ನ ನೀವು ಗಮನಿಸಬೇಕಾದ್ರೆ ಯಾವುದೋ ಒಂದು ಸಣ್ಣ ವಿಷಯಗಳು ನಿಮ್ಮ ಅನಾರೋಗ್ಯದ ವಿಷಯ ಆಗಿರ್ಬೋದು ಕೆಲಸದ ವಿಷಯ ಆಗಿರ್ಬೋದು ನಿಮ್ಮ ಸಮಸ್ಯೆಗಳ ವಿಷಯ ಆಗಿರ್ಬೋದು ಯಾವುದೋ ಒಂದು ಇಟ್ಕೊಂಡು ದೇವ್ರು ನಾನು ಒಳ್ಳೇದೇ ಮಾಡಲಿಲ್ಲ ಅಂದರೆ ನೀವು ಆಲೋಚನೆ ಮಾಡಿರಿ ನೀವು ಕರೆಕ್ಟಾದಂಥ ಡಿಸಿಷನಲ್ಲಿದ್ದೀರಾ ಅಥವಾ ರಾಂಗ್ ಡಿಸಿಷನಲ್ಲಿದ್ದೀರಾ ಅಂತ ನಾನು ಒಂದು ವಿಷಯ ಹೇಳ್ತೇನೆ ಏಸು ನಿಮಗೆ ಅದ್ಭುತ ಮಾಡಿದ್ರು ಮಾಡದೇ ಇದ್ರು ಸಾಯೋವರೆಗೂ ಏಸುವಲ್ಲಿರ್ರಿ ಒಂದಲ್ಲ ಒಂದು ದಿನ ನಿಮಗೆ ಅದ್ಭುತ ನಡೆದೇ ನಡೆಯುತ್ತೆ ಎಲ್ಲ ಇನ್ಸ್ಟೆಂಟಾಗಿ ಆಗಿಬಿಡಬೇಕು ಎಲ್ಲ ರೆಡಿ ಆಗಿಬಿಡಬೇಕು ರೆಡಿಯಾಗಿ ನನಗೆ ಅದ್ಭುತಗಳು ಪಟ 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 ಅಂತ ನಡೀತಾ ಇರಬೇಕಂದ್ರೆ ಇದು ಕಂಪ್ನಿ ಅಲ್ಲ ದೇವರ ಸಭೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಪಟ 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 ಅಂತೇಳಿ ಬಟನ್ಸ್ಗಳು ಅಲ್ಲ ಇಲ್ಲಿ ದೇವರ ಮುಂದೆ ನೀವು ಪರಿಶುದ್ಧವಾಗಿದ್ದರೆ ನೀವು ಕೇಳೋಕ್ಕೆ ಮುಂಚೆನೇ ನಿಮ್ಗೆ ಅದ್ಭುತ ನಡೆಯುತ್ತೆ ದೇವ್ರ ಮುಂದೆ ನೀವು ಯಥಾರ್ಥವಾಗಿ ಜೀವನ ಮಾಡ್ತಾ ಇದ್ರೆ ನೀವು ಕೇಳೋದಕ್ಕಿಂತ ಮುಂಚೆನೇ ದೇವರ ಒಳ್ಳೆಯತನಗಳೆಲ್ಲ ನಿಮಗೆ ಪ್ರಕಟ ಆಗುತ್ತೆ ಇವತ್ತು ಜನ ಮಹಿಮೆಯನ್ನು ಕಾಣೋದಕ್ಕೆ ಕಾಣದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ವಿಷಯ ಗ್ರಂಥದಲ್ಲಿ ದೇವ್ರು ಹೇಳ್ತಾರೆ ನೋಡ್ರಿ ನಿಮ್ಮ ಪಾಪಗಳೇ ನನ್ನ ಮುಖಕ್ಕೆ ಅಡ್ಡ ಆಗಿದೆ ನಾವೇನು ಪಾಪ ಮಾಡಿದ್ದೀವಿ ಭಾಷೆ ಹೋಗೋ ಅಷ್ಟು ತಪ್ಪುಗಳು ಪಾಪಗಳು ಮಾಡಲಿಲ್ಲ ಅಂದರು ದೇವರು ನೋಡೋ ಅಷ್ಟನ್ನು ಇಷ್ಟು ಇಷ್ಟು ಮಾಡಿರ್ತೀವಿ ಜೈಲಿಗೆ ಹೋಗೋ ಅಷ್ಟು ದೊಡ್ಡ ತಪ್ಪುಗಳು ಮಾಡಲಿಲ್ಲ ಅಂದ್ರೂ ನಮ್ಮನ್ನು ಏನು ತಪ್ಪು ಮಾಡಿದ್ರೂ ಜೈಲಿಗೆ ಹಾಕಲ್ವಲ್ಲ ದೇವರು ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಅವಾಗವಾಗ ಹಾಕ್ಬೇಕಿತ್ತು ದೇವರು ಸ್ವಲ್ಪ ತುಂಬ ಕಂಟ್ರೋಲ್ ಅನಿಸುತ್ತೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಬೇಕಾದ್ರೆ ನಾವು ಪರಿಶುದ್ಧವಾಗಿ ನಡೆಯೋರಾಗಿರಬೇಕು ಪರಿಶುದ್ಧತೆ ಇಲ್ಲದೆ ನಾವು ಯಾರು ದೇವರನ್ನು ನೋಡ್ಲಿಕ್ಕೆ ಆಗಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಾಕ್ಯ ಗೊತ್ತಾ ಗೊತ್ತಪ್ಪ ಅಷ್ಟೆ ಅನುಸರಿಸ್ ನಡೆಯೋ ಸ್ವಲ್ಪ ಕಷ್ಟ ಅದಕ್ಕೆ ಯೋಚನೆ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ನೀವು ಕೆಸರಲ್ಲಿ ಕಾಲಿಕ್ಕಿದ್ದೀರಾ ಅಂತ ಅರ್ಥ ದೇವರ ವಾಕ್ಯ ನಿಮಗೆ ಗೊತ್ತಾದ ಮೇಲೆ ಆ ವಾಕ್ಯದ ಪ್ರಕಾರ ನಡೆಯೋರಾಗಿರಬೇಕು ಆ ವಾಕ್ಯನ ಅನುಸರಿಸೋರಾಗಿರಬೇಕು ಆ ವಾಕ್ಯದ ಪ್ರಕಾರ ಜೀವಿಸೋರಾಗಿರಬೇಕು ನೀವು ದೇವರ ವಾಕ್ಯದ ಪ್ರಕಾರ ಜೀವಿಸಿ ನೋಡ್ರಿ ನಿಮ್ಮ ತಲೆ ಮೇಲೆ ತಮಿಳ್ನಾಡೋರು ಆಂಧ್ರದವರು ಕೇರಳದವರು ಯಾರು ಬಂದು ನಿಮ್ಮ ತಲೆ ಮೇಲೆ ಕೈ ಇಡೋ ಅವಶ್ಯಕತೆ ಇಲ್ಲ ಬಿಡುಗಡೆ ನಿಮ್ಮ ಮನೆ ಒಳಗಡೆನೇ ಇದೆ ಬಿಡುಗಡೆ ನಿಮ್ಮ ಸಮೀಪದಲ್ಲೇ ಇದೆ ಅಂತ ವಾಕ್ಯ ಹೇಳುತ್ತೆ ಅದ್ಭುತಗಳಿಗಾಗಿ ಅಲ್ಲಿ ಇಲ್ಲಿ ಓಡೋರ್ನೆಲ್ಲ ನೋಡಿದಾಗ ನಂಗೆ ತುಂಬ ನಗು ಬರುತ್ತೆ ಇವ್ರನ್ನೆಲ್ಲ ರನ್ನಿಂಗ್ ರೇಸಿಗೆ ಸೇರಿಸಿದ್ದಿದ್ರೆ ನಮ್ಮ ಭಾರತ ದೇಶಕ್ಕೆ ಎಷ್ಟೊಂದು ಗೋಲ್ಡ್ ಮೆಡ್ಲು ಬಂದಿರೋದು ಅದ್ಭುತಗಳಿಗೋಸ್ಕರ ಓಡೋಗ್ಬೇಡ್ರಿ ಎಲ್ಲೂ ಮಹಿಮೆಯ ಕಾರ್ಯಗಳಿಗೋಸ್ಕರ ಎಲ್ಲೂ ಓಡಬೇಡ್ರಿ ನೀವು ಪರಿಶುದ್ಧವಾಗಿ ನಡೆದು ನೋಡ್ರಿ ನಿಮ್ಮ ಮನೆ ಒಳಗಡೆ ಅದ್ಭುತಗಳಿರುತ್ತೆ ಏನಕ್ಕೆ ಅಲ್ಲಿ ಏನಕ್ಕೆ ಇಲ್ಲಿ ಅಂತೇಳಿ ಎಲ್ಲರ ತ ಎಲ್ಲರ ಕೈಗೆ ನಿಮ್ಮ ತಲೆ ಕೊಡ್ತೀರಾ ಅಂದರೆ ಒಂದೇ ಒಂದು ಕಾರಣ ನಿಮ್ಮ ಒಳಗಡೆ ಏನೋ ಕೊರತೆ ಆಗಿರೋದ್ರಿಂದ ಈಗ ಅವ್ರು ಪ್ರಾರ್ಥನೆ ಮಾಡ್ದಾಗ ಬಿಡುಗಡೆ ಆಯಿತು ಇವ್ರ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಯಿತು ಅವರಿಂದ ಶಕ್ತಿ ಹೊರಡ್ತು ಇವರಿಂದ ಶಕ್ತಿ ಹೊರಡ್ತು ಸರ್ ನಿಮ್ಮಿಂದ ಯಾಕೆ ಶಕ್ತಿ ಹೊರಡ್ತಾ ಇಲ್ಲ ಕೆಲವು ಸಾರಿ ನಾನು ನಡ್ಕೊಂಡು ಹೋಗ್ಬೇಕಾರೆ ಒಬ್ಬರು ನನ್ನ ಮುಟ್ತಾರೆ ಅವ ನಾನು ಈ ಮಾತು ಉಪಯೋಗಿಸ್ತಾ ಇರ್ತೀನಿ ಸಾಧಾರಣವಾಗಿ ಯಾರೋ ನನ್ನ ಮುಟ್ಟಿದ್ರು ಅಂತ ಪಕ್ಕದಲ್ಲಿ ಸರ್ ನೀವು ಇವರ ಮುಟ್ಟಿದ್ದು ಅಂತ ಹೆಂಗೆ ಗೊತ್ತಾಯ್ತು ಅಂದರೆ ಮುಟ್ಟಿದ್ದು ಗೊತ್ತಾಯಿತು ಶಕ್ತಿ ಹೊರಟಿದ್ರಿಂದ ಅಲ್ಲ ಅವರು ಮುಟ್ಟಿದ್ರು ಇವ್ರು ಮುಟ್ಟಿದ್ರು ಅವ್ರು ಅವ್ರು ಪ್ರಾರ್ಥನೆ ಮಾಡಿದ್ರೆ ಇವ್ರು ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಬಿಡುಗಡೆ ಆಯಿತು ಅಂದರೆ ನೀವು ಪ್ರಾರ್ಥನೆ ಮಾಡಿದಾಗ ಯಾವಾಗ ಬಿಡುಗಡೆ ಆಗುತ್ತೆ ಜನರಿಗೆ ಇನ್ನೂ ಎಷ್ಟು ದಿನ ಅಂತೇಳಿ ನಿಮ್ಮ ತಲೆಗಳನ್ನ ಇನ್ನೊಬ್ಬರು ಕೊಡ್ತಾನೆ ಇರ್ತೀರ ಯಾಕೆ ನೀವು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗಲ್ವಾ ನೀವು ಪ್ರಾರ್ಥನೆ ಮಾಡಿದ್ರೆ ಮಹಿಮೆ ಇಳಿಯಲ್ವ ಮಹಿಮೆನ ದೇವರೇ ಅಂತ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವ್ರನ್ನ ಸರ್ವತೋಮತ್ವವನ್ನು ನಿನಗೆ ತೋರಿಸ್ತೀನಿ ಅಂತ ಹೇಳಿದ್ರು ಒಳ್ಳೆತನ ತೋರಿಸ್ತೀನಿ ಅಂತ ಹೇಳಿದ್ರು ಎಲ್ಲಿಂದ ಎಲ್ಲಿಗೆ ಆದಿಕಾಂಡದಿಂದ ಹಿಡಿದು ಸೀನಾಯ ಬೆಟ್ಟಕ್ಕೆ ಬರೋವರೆಗೂ ದೇವರು ಮಾಡಿರೋ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮೋಶೆಗೆ ತೋರಿಸಿದ್ರು ಅದರಿಂದನೇ ಮೋಶೆ ಆದಿಕಾಂಡ ಬರೆದಿದ್ದು ಆದಿಕಾಂಡ ಬರೆಯೋಷ್ಟು ಸ್ಟೋರಿ ಮೋಶೆಗೆ ಯಾರನ್ನ ಅವ್ರ ಅಪ್ಪ ಅಮ್ಮ ಹೇಳಿದ್ರ ಮೋಶೆಗೆ ದೇವರೇ ಅದನ್ನು ನಿನ್ನ ಮಹಿಮೆ ತೋರಿಸು ಅಂತ ಕೇಳಿದ್ದು ಒಂದೇ ಒಂದು ಪ್ರಶ್ನೆಗೆ ದೇವರು ಆದಿಕಾಂಡ ಇಂದ ಇಳಿದು ಸೀನ ಬೆಟ್ಟದವ್ರಿಗಿರುವಂಥ ಅಷ್ಟು ಚರಿತ್ರೆಯನ್ನು ದೇವ್ರು ತೋರಿಸಿರಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿರಿ ನಿಮ್ಮ ಚರಿತ್ರೆ ಯಾಕೆ ದೇವರು ತೋರಿಸಲ್ಲ ನಮಗೆ ಗೊತ್ತು ಪಾಶ ನಮ್ಮ ಚರಿತ್ರೆ ಅದಕ್ಕೆ ನಾವು ಕೇಳಕ್ಕೆ ಹೋಗಿಲ್ಲ ಅಂತ ಸರ್ ನಿಮ್ಮ ಚರಿತ್ರೆ ನಿಮಗೆ ಗೊತ್ತು ಮುಂದೆ ಆಗೋ ಚರಿತ್ರೆ ನಿಮಗೇನು ಗೊತ್ತು ಆವಾಗಲೇ ಅಲ್ವಾ ನಾವು ಪ್ರವಾದಿಗಳನ್ನ ಹುಡ್ಕೋದು ಆವಾಗಲೇ ಅಲ್ವ ನಾವು ಒಳ್ಳೆ ಒಳ್ಳೆಯವ್ರನ್ನ ಹುಡ್ಕೋದು ಅವ್ರಿ ಅವ್ರನ್ನ ಹುಡ್ಕೋ ಬದಲು ಫಸ್ಟ್ ನಿಮ್ಮನ್ನು ನೀವು ಹುಡುಕಿ ನೋಡ್ರಿ ಮಹಿಮೆ ಒಳಗಡೆನೇ ಇದೆ ನಿಮ್ಮ ಕಣ್ಣೆದುರುಗಡೆನೇ ಇದೆ ಎಲ್ಲೂ ಮಹಿಮೆಗೋಸ್ಕರ ಅವಳ ಅವಶ್ಯಕತೆ ಇಲ್ಲ ದೇವರ ಒಳ್ಳೆಯತನ ಸಭೆ ಒಳಗಡೆ ಯಾವಾಗಲೂ ತುಂಬಿರುತ್ತೆ ದೇವರ ಮಹಿಮೆ ಸಭೆ ಒಳಗಡೆ ಯಾವಾಗಲೂ ಇರುತ್ತೆ ಅದನ್ನು ನೀವು ಕೇಳಿದಾಗ ದೇವರು ನಿಮಗೆ ಕೊಡ್ತಾರೆ ನಿಮಗೆ ಕೊಡೋದು ಮಾತ್ರ ಅಲ್ಲ ನೀವು ಅನುಭವಿಸೋದು ನೀವು ನೋಡೋದು ಮಾತ್ರ ಅಲ್ಲ ಆ ಮಹಿಮೆಯನ್ನು ನಾವು ನೋಡಿದ್ವಿ ಅಂತ ಯೋಹಾನ ಹೇಳ್ಬೇಕಾದ್ರೆ ಆ ಮೂರುವರೆ ವರ್ಷಗಳ ಕಾಲ ಬರೀ ಯೇಸುವನ್ನು ಗಮನಿಸಿದ್ದು ಮಾತ್ರ ಅಲ್ಲ ಅದರ ಒಳಗಡೆ ಇದ್ದಂಥ ಸತ್ವವನ್ನು ತಿರುಳನ್ನು ಸಂಪೂರ್ಣವಾಗಿ ಯೋಹಾನನ ಅರ್ಥವನ್ನಾಗಿದ್ದಾನೆ ಅದನ್ನು ಅದರಿಂದನೇ ಆತನು ಸಾಯೋವರೆಗೂ ಬರೆಯಲ್ಪಟ್ಟಿದ್ದು ಪ್ರೀತಿ 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 ಅನ್ನೋ ವಿಷಯವಾಗಿಯೇ ದೀರ್ಘವಾಗಿ ಸಭೆಗಳಿಗೆ ಬರೆಯಲ್ಪಡೋದು ಯೋಹಾನನು ಕೊನೆಯ ಅವಸಾನದ ಕಾಲದಲ್ಲಿ ಸಾಯೋ ಟೈಮಲ್ಲಿ ತೊಂಬತ್ತೊಂಬತ್ತು ನೂರು ವರ್ಷದ ಟೈಮಲ್ಲಿ ದೀಪದಿಂದ ಬಿಡುಗಡೆ ಆಗುತ್ತೆ ಆತನಿಗೆ ಎಣ್ಣೆ ಹಾಕಿ ಅವನ್ನ ಕರೀತಾರೆ ಸಾಯ್ಲಿ ಅಂತ ಸುವಾರ್ತಿಕರಿಗೆ ಬರೋ ಅಷ್ಟು ಕಷ್ಟ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಬಂದಿಲ್ಲ ಚರಿತ್ರೆಗಳು ತಗೊಂಡು ನೋಡ್ರಿ ನಿಮ್ಮ ಕಂಪ್ನಿಲಿ ನೀವೇನೋ ಕಷ್ಟ ಇದ್ದೀನಿ ಅಂತೀರಾ ವೇಸ್ಟ್ ನೀವು ಹೇಳೋ ಮಾತದು ನೀವೇನೋ ಕಷ್ಟಗಳು ಪಡ್ತಾಯಿಲ್ಲ ನಿಮ್ಮ ಕಂಪ್ನಿಲಿ ಸುವಾರ್ತೆಗಳು ಸಾರೋ ಕಷ್ಟಗಳನ್ನ ನೋಡ್ರಿ ಒಂದು ಸಾರಿ ಅದಕ್ಕೆ ದೇವರು ನೀವು ಗೌರವಿಸ್ತಿರೋ ಇಲ್ಲವೋ ಅವ್ರ ಪಾದಗಳನ್ನ ನೋಡಿ ಹೇಳಿದ್ರು ಸುವಾರ್ತೆ ಸಾರೋ ಪಾದಗಳು ಅಂದವಾಗಿದೆ ಅಂತ ಇವತ್ತು ಸುವಾರ್ತಿಕರಿಗೆ ರೆಸ್ಪೆಕ್ಟ್ ಇಲ್ಲ ಎಷ್ಟೋ ಜನ ರೆಸ್ಪೆಕ್ಟ್ ಕೊಡೋಲ್ಲ ಗೊತ್ತಿರೋರೆ ಜ್ಞಾನಿಗಳೇ ಬುದ್ಧಿ ಇರೋರೆ ಬೈಬಲ್ ಹಿಡಿದಿರೋನೇ ದಡ್ಡ ಆದರೆ ಸುವಾರ್ತೆ ಸಾರು ಅವನಿಗೆ ಪಾಶ್ಚರ್ಗಳಿಗೆ ದೇವ್ರು ಕೊಡೋ ಅಷ್ಟು ಗೌರವ ಪ್ರಪಂಚದಲ್ಲಿ ಬೇರೆ ಯಾರು ಕೊಡಲ್ಲ ಕಾರಣ ಅವರು ಕಾಡು ಮೇಡು ಹಳ್ಳ ದಿಣ್ಣೆ ಗುಡ್ಡುಗಳೆಲ್ಲ ಸುತ್ತಿ ತಿರುಗಿ ಒಂದು ಆತ್ಮನ ಸಂಪಾದನೆ ಮಾಡೋದಕ್ಕೋಸ್ಕರ ಶ್ರಮ ಪಟ್ಟು ಹೋಗಿ ಸೇವೆ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೆಸರು ಚೆಲ್ಲೋರು ಎಷ್ಟು ಜನ ಇಲ್ಲ ಅಂತೀರಾ ಈ ಪಾಶ್ಟು ಸರಿ ಇಲ್ಲ ಆ ಪಾಶು ಸರಿ ಇಲ್ಲ ಆಸುವಾರ್ಥಿಕ ಸರಿ ಇಲ್ಲ ಮಹಿಮೆ ಓದ್ಕೊಂಡು ಹೋಗೋಣ ಸರಿ ಇಲ್ಲ ಅಂದ್ರೆ ಅವ್ರ ಸರಿ ಇಲ್ವ ನೀನ್ ಸರಿ ಇಲ್ವಾ ಆ ರೀತಿ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಮಾತಾಡೋದ್ಮೇಲೆ ಮಹಿಮೆ ಇಳಿಯುತ್ತೆ ಅಂತೀರ ಆ ಪಾಶು ಸರಿ ಇಲ್ಲ ಈ ಪಾಶು ಸರಿ ಇಲ್ಲ ಈ ವಿಶ್ವಾಸ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಇವ್ನ ಸರಿ ಇಲ್ಲ ಅಂತ ಹೇಳ್ಕೊಂತ ತಿರುಗ್ತಾರ ಅವ್ರಿಗೆ ನಾನು ಹೇಳ್ತಾ ಇರೋದು ನಿಮ್ಗೆಲ್ಲ ನಮ್ಮ ಲೈವಲ್ಲಿ ತುಂಬ ಜನ ನೋಡ್ತಾಯಿರ್ತಾರೆ ಪಾಶ್ಚರ್ಸ್ಗಳು ಸೇವಕರು ವಿಶ್ವಾಸಿಗಳೆಲ್ಲ ದಯವಿಟ್ಟು ನಿಮ್ಗೆ ಹೇಳ್ತೀನಿ ಒಳಗಿರೋರಿಗೆ ಹೇಳ್ತೀನಿ ಪಾಶ್ಚಿಗಳು ಸುವಾರ್ಥಿಕರು ಸರಿ ಇಲ್ಲ ಅಂತ ಹೇಳ್ಬೇಡ್ರಿ ಮೊದಲು ಒಳಗಡೆ ಇರೋ ಮಹಿಮೆ ಹೊರಟೋಗುತ್ತೆ ಒಳಗಡೆ ಇರೋ ದೇವರ ಪ್ರಸನ್ನತೆ ಹೊರಟೋಗುತ್ತೆ ಯವಾ ಒಳಗಡೆ ಇರೋ ಮಹಿಮೆ ಪ್ರಸನ್ನತೆ ಹೋಗುತ್ತೋ ಸೈತಾನ್ ಮಹಿಮೆ ಬಂದು ದಡಾರನ್ ದೂರುತ್ತೆ ಸೈತಾನ್ ಮಹಿಮೆ ಒಳಗಡೆ ದೂರ ತಂದು ಇಟ್ಕೊಂಡು ನೀನು ಯೂದಾನೆ ಸಭೆ ಒಳಗಡೆ ಇರೋ ಯೂದ ನೀನು ನಿನ್ನ ಬಗ್ಗೆ ಯಾವ ಪಾಶೆಗಳು ಪ್ರಸಂಗಗಳು ನಿನಗೆ ಪ್ರಸಂಗ ಮಾಡೋ ಅವಶ್ಯಕತೆನೇ ಇಲ್ಲ ನಿನ್ನ ಬಗ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀನು ಸರೋಗಲ್ಲ ಅದಕ್ಕೆ ದೇವರು ನಿನ್ನ ಹತ್ರ ಮಾತಾಡಲ್ಲ ನೀನು ಒಳಗಡೆ ಇರೋ ಯೂದ ಒಳಗಡೆನೇ ಕೊರಿತಾ ಇರ್ತೀಯ ಅವ್ನು ಸರಿ ಇಲ್ಲ ಇವ್ನ ಸರಿ ಇಲ್ಲ ಇವ್ನ ಸರಿ ಇಲ್ಲ ಅವ್ನು ನಿನ್ನನ್ನು ಉಪಯೋಗಿಸೋಲ್ಲ ದೇವರು ಸಭೆಗೆ ಚೇರ್ ಖಾಲಿ ಆಗ್ದಿರಂಗೆ ಸುಮ್ಮನೆ ಇಟ್ಟಿರ್ತಾರೆ ಸಾಕ್ಷಿಗೆ ನಿನ್ನ ಆದರೆ ನಾನು ಹೇಳೋದನ್ನು ಶ್ರದ್ಧೆಯಿಂದ ಗಮನಿಸಿರು ವಿಶ್ವಾಸಿಗಳು ನೀವು ಮೋಸೆಯ ರೀತಿಯಲ್ಲಿ ಮಹಿಮೆ ನೋಡಬೇಕಾ ಒಂದು ಸಾರಿ ನಿಮ್ಮ ಜೀವನವನ್ನು ಪರಿಪೂರ್ಣವಾಗಿ ದೇವರಿಗೆ ನೂರಕ್ಕೆ ನೂರಷ್ಟಾಗಿ ಪರಿಶುದ್ಧವಾಗಿ ಜೀವಿಸ್ತೀನಿ ಅಂತ ಸಮರ್ಪಣೆ ಮಾಡಿ ನೋಡ್ರಿ ನಿಮ್ಮ ಜೀವನವನ್ನು ಬಿಟ್ಕೊಡ್ರಿ ಯೇಸು ಸ್ವಾಮಿಗೆ ಸೂಪರ್ ಸೂಪರಾಗಿ ನಿಮ್ಮನ್ನು ದೇವರು ಉಪಯೋಗಿಸ್ತಾರೆ ದಿನಕರನವ್ರಿಗಿಂತ ಇನ್ನೂ ಚೆನ್ನಾಗಿ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ ಬೇರೆ ಯಾರೋ ಪ್ರೀತಿ ಇರೋ ಸೇವಕರನ್ನ ಹೆಸರುಗಳನ್ನ ಇಟ್ಕೊಳ್ರಿ ಅವ್ರಿಗಿಂತ ದೇವ್ರು ಚೆನ್ನಾಗಿ ನಿಮ್ಮನ್ನು ಉಪಯೋಗಿಸ್ತಾರೆ ಇವತ್ತು ಅದು ನಿಮ್ಮ ಜೀವನದಲ್ಲಿ ನಡೀದೇ ಇರೋದಕ್ಕೆ ಕಾರಣ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೀದೇ ಇರೋದಕ್ಕೆ ಕಾರಣ ಮಹಿಮೆ ನೀವು ಕಾಣದೇ ಇರೋದಕ್ಕೆ ಕಾರಣ ಫಸ್ಟೆಲ್ಲ ಕೆಲವ್ರು ಹೇಳ್ತಾರೆ ತುಂಬ ಸಂತೋಷವಾಗಿರ್ತಾರೆ ನಮ್ಮತ್ತೆ ಪಸ್ಟೆಲ್ಲ ನಾವು ಹಂಗಾರಾಧನೆ ಮಾಡೋದು ಹಿಂಗಾರಾಧನೆ ಮಾಡಿದ್ವಿ ಹಂಗೆ ಕುಣಿದ್ವಿ ಹಿಂಗೆ ಕುಣಿದ್ವಿ ಸರ್ ಈಗ ಏನಕ್ಕೆ ಕುಣಿತಾ ಇಲ್ಲ ಈಗ ಹೊರಗಡೆ ಎಲ್ಲ ಕುಣಿತಾವ್ನೆ ಅದಕ್ಕೆ ಇಲ್ಲಿ ಕುಣಿಯಕ್ಕೆ ಆಗ್ತಾ ಇಲ್ಲ ಪಾಪಿ ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ಕುಣಿತಾವ್ ಇವಾಗ ಇಲ್ಲಿ ಕುಣಿಯೋಕೆ ಆಗಲ್ಲ ಅವಾಗ ಅವ್ನು ಬೊಂಕೋದು ಏನು ಗೊತ್ತಾ ಲಾಸ್ಟ್ಗೆ ದೇವರ ಆಲಯದಲ್ಲಿ ಮಹಿಮೆ ಇಲ್ಲ ಪಾಶೆ ಅದಕ್ಕೆ ಕುಣಿತಾ ಇಲ್ಲ ಅದು ಮಹಿಮೆ ಇಲ್ಲ ಅಲ್ಲ ಯೇಸು ಸ್ವಾಮಿ ಬರೋವರೆಗೂ ಭೂಮಿ ಸಭೆಯಲ್ಲಿ ಮಹಿಮೆ ಇದ್ದೇ ಇರುತ್ತೆ ಅದನ್ನ ತೆಗೆದಾಕ ಸೈತಾನ್ ಕೈಲೇ ಆಗಿಲ್ಲ ನೀನಿಲ್ಲ ಅಂತ ಹೇಳಕ್ಕೆ ನೀನು ಯಾರು ಸಭೆ ಒಳಗಡೆ ಮಹಿಮೆ ಯಾವಾಗಲೂ ಇರುತ್ತೆ ಚೆನ್ನಾಗಿ ಗಮನಿಸ್ರಿ ಒಳಗಡೆ ಮಹಿಮೆ ಕಳೆದೋಗೋದಕ್ಕೆ ಕಾರಣ ಇಲ್ಲಿ ಕುಣಿಬೇಕಾದೋ ನೀನು ಅಲ್ಲಿ ಕುಣಿತಾ ಇದೀಯಾ ಇಲ್ಲಿ ಮಾತಾಡಬೇಕಾಗಿರೋ ಮಾತುಗಳು ಸರಿಯಾಗಿ ಆಡದೇ ಇರೋದ್ರಿಂದ ಅಲ್ಲೇನೂ ಆಡಿದೆಯಾ ಅದಕ್ಕೆ ನೀನು ಇಲ್ಲಿ ಕರೆಕ್ಟಾಗಿಲ್ಲ ಮೋಷ ನೀನು ಗಮನಿಸಿ ನೋಡ್ರಿ ನಲವತ್ತು ವರ್ಷ ಪ್ಯಾಲೇಸಲ್ಲಿರೋವರೆಗೂ ಪ್ಯಾಲೇಸಲ್ಲಿರೋ ಮಾತುಗಳೇ ಮಾತಾಡ್ದ ನಲವತ್ತು ವರ್ಷ ಮಾವನ ಮನೆಗೆ ಹೋದ್ಮೇಲೆ ಮಾವನ ಮನೇಲಿ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ್ದ ಇನ್ನೂ ನಲವತ್ತು ವರ್ಷ ದೇವ್ರ ಮನೇಲಿದ್ದ ಇದ್ದ ಅಲ್ಲಿ ಹೆಂಗೆ ಮಾತಾಡಬೇಕು ಹಂಗೆ ನಡ್ಕೊಂಡ ಪ್ಯಾಲೇಸಲ್ಲಿ ನಡ್ಕೊಂಡಂಗೆ ದೇವ್ರ ಮನೇಲಿ ನಡಿಲಿಲ್ಲ ಮಾವನ ಮನೇಲಿ ನಡೆದಂಗೆ ದೇವ್ರ ಮನೇಲಿ ನಡಿಲಿಲ್ಲ ಅದಕ್ಕೆ ಅವ್ನು ಹೇಳಿದ್ದು ದೇವರಿಗೆ ದೇವರೇ ನಿನ್ನ ಮಹಿಮೆ ತೋರಿಸು ಅಂತ ದೇವ್ರು ಹಳೆ ಚರಿತ್ರೆ ತೆಗೆದು ಓ ನಿನ್ನ ಪ್ಯಾಲೇಸಲ್ಲಿ ಹಂಗೆಲ್ಲ ಮಾತಾಡಿದೆ ಮಾವನ ಮನೇಲಿ ಹಿಂಗೆಲ್ಲ ಮಾತಾಡ್ದೆ ತೋರಿಸಲ್ಲ ಹೋಗು ಹಂಗೇನೋ ಹೇಳಿದ್ದಾರೆ ದೇವರು ಇಲ್ಲ ಮನುಷ್ಯ ಮಾತ್ರನೇ ಹಳೇದನ್ನ ಲೆಕ್ಕ ಹಾಕೋದು ದೇವರು ಯಾವತ್ತೂ ಹಳೇದು ಲೆಕ್ಕ ಹಾಕಲ್ಲ ಅದನ್ನು ಯಾವತ್ತೋ ಜಾಡ್ಸು ಒದ್ದಿರ್ತಾರೆ ದೇವರು ಮನುಷ್ಯನೇ ಇವತ್ತು ಹಳೇದನ್ನ ಲೆಕ್ಕ ಹಾಕಿ 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 ಹೇಳ್ತೀನಿ ನೋಡಿರಿ ಆಂಥರಲ್ಲಿ ಲೆಕ್ಕ ಹಾಕೊಂಡು ನಿಮ್ಮ ಒಳಗಡೆ ದೇವರು ಮಹಿಮೆನೂ ಕಾಣಲ್ಲ ಅದ್ಭುತವೂ ಕಾಣಲ್ಲ ನಿಮಗೆ ಬೇಕಾಗಿರೋ ಬಿಡುಗಡೆಗಳು ಸಿಗಲ್ಲ ಇವತ್ತು ಯೇಸು ಸ್ವಾಮಿ ನೋಡೋಕ್ಕೆ ಜನ ಇಷ್ಟಪಡ್ತೀರ ಕೈ ಐತಿ ನೋಡಿ ನಿಮಗೆಲ್ಲರಿಗೂ ನೂರಕ್ಕೆ ನೂರಷ್ಟು ಮಾರ್ಕ್ಸ್ ದೇವರ ಮಹಿಮೆ ನೀವು ಕಾಣಬೇಕಾದ್ರೆ ಸಿಂಪಲ್ ಒಂದೇ ಒಂದು ವಿಚಾರಿ ನೀವು ಅದಕ್ಕೋಸ್ಕರ ಯಾವುದೋ ಒಂದು ಯೂನಿವರ್ಸಿಟಿಗೆ ಹೋಗಿ ಮೂರು ವರ್ಷ ಓದೋ ಅವಶ್ಯಕತೆನೇ ಇಲ್ಲ ಹಾಂ ಅದೋ ದೊಡ್ಡ ಒಂದು ಕಂಪ್ನಿಗಳಿಗೆ ಸೇರ್ಕೊಳ್ಳೋದಕ್ಕೆ ಓದ್ತಾರೆ ನೋಡಿರಿ ಓದ್ತಾರೆ 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 ಪಾಪ ಒಂದು ಕಂಪ್ನಿಗೆ ಸೇರ್ಕೊಳ್ಳೋದಕ್ಕೆ ಓದಿ 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 ಎರಡು ಕಣ್ಣಿರೋದು ನಾಲ್ಕು ಕಣ್ಣು ಬಂದಿರುತ್ತೆ ಲಾಸ್ಟ್ಗೆ ಅಷ್ಟು ಓದಿರ್ತಾರೆ ಅವ್ನು ಕಂಡೇ ಆ ಬುಕ್ಕುಗಳ ಮೇಲೆ ಹೋಗಿ 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 ಲಾಸ್ಟ್ಗೆ ಒಂಥರ ಆಗ್ಬಿಟ್ಟಿರ್ತಲ್ ನೀವು ಮಹಿಮೆ ದೇವ್ರ ಮಹಿಮೆ ನೋಡೋದಕ್ಕೆ ನೀ ಯಾವ ಯೂನಿವರ್ಸಿಟಿಗಳಿಗೋಗಿ ಯಾವುದೋ ಕಾಲೇಜ್ಗಳಿಗೋಗಿ ಮೂರು ವರ್ಷ ಐದು ವರ್ಷ ಕೋರ್ಸ್ಗಳು ಮಾರೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ ಅದರಲ್ಲಿ ಎಷ್ಟು ಪುಸ್ತಕ ಇದೆ ಅರವತ್ತಾರು ಪುಸ್ತಕ ಇದೆ ಈ ಅರವತ್ತಾರು ಪುಸ್ತಕನ ಹಗಲು ರಾತ್ರಿ ನೀವು ಓದ್ರಿ ಸಾಕು ಇದರಲ್ಲಿರೋ ಪರಿಶುದ್ಧತೆ ಅನುಸರಿಸ್ರಿ ಸಾಕು ಇದ್ರ ಪ್ರಕಾರ ನಡೀರಿ ಸಾಕು ಇದರಲ್ಲಿ ಏನು ಹೇಳುತ್ತೋ ಚಾಚು ತಪ್ಪದೆ ಅದನ್ನು ಫಾಲೋ ಮಾಡಿರಿ ಸಾಕು ಒಳಗಡೆ ಇರೋದನ್ನು ಇನ್ನೊಬ್ರಿಗೆ ಹೇಳ್ರಿ ಸಾಕು ಎಲ್ಲೂ ದಾರಿ ತಪ್ಪು ಹೋಗೋದೇ ಇಲ್ಲ ನೀವು ಎಲ್ಲೂ ನಿಮ್ಮನ್ನು ದಾರಿ ತಪ್ಪಿಸೋ ಮಾತುಗಳು ಬೈಬಲಲ್ಲಿ ಇಲ್ಲವೇ ಇಲ್ಲ ಇದು ದೇವರ ಮಹಿಮೆ ಉಳ್ಳ ಪುಸ್ತಕ ಒಳಗಡೆ ನೀವು ಆನಂದ ಪಡಲಿಲ್ಲ ಅಂದರೆ ಒಳಗಡೆ ಇರೋದನ್ನು ರುಚಿ ನೋಡಲಿಲ್ಲ ಅಂದರೆ ಇದ್ರ ಒಳಗಡೆ ಇರೋ ಸತ್ವಗಳು ನಿಮ್ಮ ಜೀವನದಲ್ಲಿ ಅನುಭವಿಸ್ಲಿಲ್ಲ ಅಂದರೆ ನೀವು ಬೇರೆ ಯಾವ ಪುಸ್ತಕಗಳು ಓದಿದ್ರು ಎಲ್ಲ ವೇಸ್ಟೇ ನಾನು ಯೇಸು ಸ್ವಾಮಿನ ಬರೋದಕ್ಕಿಂತ ಮುಂಚೆ ಬೈಬಲ್ ಓದೋದಕ್ಕಿಂತ ಮುಂಚೆ ಸುಮಾರು ಸಾವಿರಾರು ಬುಕ್ಕುಗಳು ಓದಿದ್ದೆ ನಾನು ಅವಾಗ ಅದೆಲ್ಲ ಓದಿ ಓದಿ ಡಾಕ್ಟ್ರು ಆಗಲಿಲ್ಲ ಇಂಜಿನಿಯರು ಆಗಲಿಲ್ಲ ಬಿಡ್ರಿ ನಾನು ಬೇರೆ ಏನೋ ಅಂಥ ಬುಕ್ಕುಗಳಲ್ಲ ಇದು ಓದಿದ್ಮೇಲೆ ಪಾಸ್ಟ್ ಇದು ಓದ್ತಾ ಇರ್ರಿ ನಿಮ್ಮನ್ನು ಎಲ್ಲೆಲ್ಲೋ ದೇವ್ರು ತಗೊಂಡು ಹೋಗ್ತಾರೆ ಇದನ್ನು ಓದ್ತಾ ಇರ್ರಿ ಎಲ್ಲೆಲ್ಲೋ ನಡೆಸ್ತಾರೆ ನಿಮ್ಮನ್ನ ನೀವು ಹೋಗದೇ ಇರೋ ಊರುಗಳಿಗೆಲ್ಲ ನಡೆಸ್ತಾರೆ ಇರೋ ಭಾಷೆ ಜನಗಳ ಮಧ್ಯದಲ್ಲಿ ನಡೆಸ್ತಾರೆ ನೀವು ಇದನ್ನ ಓದ್ತಾ ಇರ್ರಿ ಓದ್ತಾ ಇರ್ರಿ ಓದ್ತಾ ಇರ್ರಿ ನೀವು ಅನ್ಕೊಳ್ಳದೇ ಇರೋದೆಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಾಲೆ ಲೂಯ್ಯಾಲೆ ಲೂಯ್ಯ ಎರಡು ಕರೆಗಳನ್ನ ಗಟ್ಟಿಯಾಗಿ ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ ಇನ್ನ ಎರಡನೇ ಭಾಗದ ಕಡೆಗೆ ಓದೋಣ ಈ ಮಹಿಮೆ ನಮಗೆ ಬೇಕಾದರೆ ನಾವು ನಿದ್ರೆ ಹೋಗಬಾರದು ಅನ್ನುವಂಥ ಪದವನ್ನು ನಾನು ಹೇಳಿದೆ ಈ ಮಹಿಮೆ ನಮ್ಮನ್ನು ಬಿಟ್ಟು ಹೋಗಬಾರ್ದಾದರೆ ನಾವೇನು ಇವಾಗ ನಿದ್ದೆ ಹೋಗಬಾರ್ದು ಜೋರಾಗಿ ಹೇಳ್ರಿ ನಿದ್ದೆ ಹೋಗಬಾರ್ದು ಜೋರಾಗಿ ಹೇಳ್ರಿ ಜೋರಾಗಿ ಹೇಳ್ರಿ ಮನುಷ್ಯನಿಗೆ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ನಿದ್ದೆ ಮಾಡಿದ್ರೆ ಪ್ರಪಂಚದ ಎಲ್ಲವನ್ನ ಮರೆಸುತ್ತೆ ಒಂದು ವೇಳೆ ನಿದ್ರೆ ಬರಲಿಲ್ಲ ಅಂದರೆ ಎಲ್ಲವನ್ನು ಅದಕ್ಕೆ ಜ್ಞಾಪಕ ಮಾಡುತ್ತೆ ಇವತ್ತು ಎಷ್ಟೋ ಜನ ರಾತ್ರಿ ನನಗೆ ನಿದ್ದೆನೇ ಇಲ್ಲ ನಿದ್ದೆನೇ ಇಲ್ಲ ನಿದ್ದೆನೇ ಇಲ್ಲ ಪಾಚ ಅಂದರೆ ನೀವು ಯಾವುದೋ ಒಂದು ವಿಷಯದಲ್ಲಿ ಭಾಳ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ಲಿ ಲೂಯ್ಯ ನಿದ್ರೆ ಮಾಡುವವನೇ ಎಚ್ಚರವಾಗು ಎಫೇಸ ಪತ್ರಿಕೆ ಐದನೇ ಐದು ಹದಿನಾಲ್ಕನೇ ವಾಕ್ಯವನ್ನು ಹೋದ್ರಿ ನಾವು ಅಲ್ಲಿಂದ ಆರಂಭ ಮಾಡೋಣ ಗಟ್ಟಿಯಾಗಿ ನಾನು ಹೇಳ್ದಂಗೆ ಹೇಳಿರಿ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಹಲೂಯ ಆ ಪ್ರಕಾಶನೇ ದೇವರ ಮಹಿಮೆ ನಿದ್ರೆ ಮಾಡುವವನೇ ಎಚ್ಚರವಾಗು ಯಾರು ಇವತ್ತು ನೀವು ಗಮನಿಸ್ರಿ ಮೂರು ಥರವಾದ ನಿದ್ರೆಯ ಬಗ್ಗೆ ಬೈಬಲಲ್ಲಿ ಪೌಲನ್ನು ಹೇಳ್ತಾನೆ ಪೌಲನ್ನು ಬರೆದಿರೋ ರೀತಿಯಲ್ಲಿ ನಿದ್ರೆ ಮಾಡೋ ವಿಷಯ ಬಹುಶಃ ಬೇರೆ ಯಾವ ಸುವಾರ್ಥಿಕರುಗಳಾಗಲಿ ಯಾರ ಅಪ್ ಯಾವ ಅಪೋಸ್ಟಲರುಗಳು ಬರೆದಿಲ್ಲ ಪೌಲನ ಬರೆದ ಹಾಗೆ ನಿದ್ರೆಯ ಬಗ್ಗೆ ಬಹಳ ಗಂಭೀರವಾದಂಥ ಪದಗಳದು ಎಪೆಸ್ಸೋ ಪತ್ರಿಕೆ ಐದು ಹದಿನಾಲ್ಕು ಒಂದು ತೆಸಲೋನಿಕ ಐದನೇ ಅಧ್ಯಾಯದ ಆರನೇ ವಾಕ್ಯದಿಂದ ಹತ್ತನೇ ವಾಕ್ಯದವರೆಗೂ ಒಂದು ಕೊರಿಂದ ಪತ್ರಿಕೆ ಹದಿನೈದನೇ ಅಧ್ಯಾಯದ ಐವತ್ತೈದು ಐವತ್ತಾರನೇ ವಾಕ್ಯಗಳು ಇದೆಲ್ಲ ಬೇರೆ ಯಾವ ಶಿಷ್ಯರುಗಳು ಕೂಡ ನಿದ್ರೆಯ ಬಗ್ಗೆ ಬೈಬಲಲ್ಲಿ ಬರೆದಿಲ್ಲ ನೀವು ಓದಿ ನೋಡಿರಿ ಬೇಕಾದರೆ ಬೇರೆ ಯಾವ ಅಪೋ ಪೇತ್ರನಾಗಲಿ ಯೋಹಾನನಾಗಲಿ ಅಥವಾ ಬೇರೆ ವ್ಯಕ್ತಿಗಳು ಯಾರು ಕೂಡ ಮಾರ್ಕನಾಗಲಿ ಲೋಕನಾಗಲಿ ಯಾರು ಇಷ್ಟು ಡೀಪಾಗಿ ಒಂದು ವಿಷಯವನ್ನು ಆಳವಾಗಿ ಬರೆಯಲ್ಪಟ್ಟಿಲ್ಲ ಬಟ್ಟು ಪೌಲ ಮಹಾಶಯ ಮಾತ್ರ ಸಭೆಗೆ ಆಗಿನ ಕಾಲದ ಎಪೆಸ ಸಭೆಗೆ ಆತನು ಬರೆಯಲ್ಪಡ್ತಾನೆ ಆ ಎಪೆಸ ಸಭೆ ಒಳಗಡೆ ಇರುವಂಥ ವಿಶ್ವಾಸಿಗಳು ಎಷ್ಟು ಉತ್ತಮವಾಗಿದ್ದರು ಅಂದರೆ ಎಫೆಸ ಪತ್ರಿಕೆಯನ್ನು ನಿಮ್ಮ ಮನೆಗೆ ಹೋದ್ಮೇಲೆ ಹೋದ್ರಿ ವೇದ ಪಂಡಿತರು ಈ ಪುಸ್ತಕ ಕೇಳುವಂಥ ಒಂದು ಮಾತು ಇದು ಹೊಸಾವಣ ಮಡಿಕೆಯ ರಾಣಿ ಅಂತೇಳಿ ಏನು ಹೊಸ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆ ರಾಜ ಯಾರು ಪಾಷ್ಟೆ ಅಂತ ಕೇಳ್ಬೇಡ್ರಿ ಹೊಸ ಒಡಂಬಡಿಕೆ ರಾಜ ಯೇಸು ಸ್ವಾಮಿನೇ ಅವ್ರಿಗಿಂತ ಬೇರೆ ಯಾರೂ ರಾಜ ಇಲ್ಲ ಅಲೇ ಲೂಯ್ಯ ನಮ್ಮಲ್ಲಿ ರಾಜ ಅಂತ ಹೆಸರಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಅದು ಬೇರೆ ಆದರೆ ಹೊಸ ಒಡಂಬಡಿಕೆ ರಾಣಿ ಅಂತ ಕರೆಯಲ್ಪಡುವ ಒಂದು ಪುಸ್ತಕ ಎಪೇಸ ಪುಸ್ತಕ ಕಾರಣ ಆರಂಭದಿಂದ ಒಂದನೇ ಅಧ್ಯಾಯದಿಂದ ಆರನೇ ಅಧ್ಯಾಯದವರೆಗೂ ಬಹಳ ಗಂಭೀರವಾದಂಥ ಬಹಳ ಮನುಷ್ಯನಿಗೆ ಮಾರ್ಮಿಕವಾದಂಥ ಅನೇಕ ಸತ್ಯಗಳನ್ನು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಮೊದಲುಗೊಂಡು ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದವರೆಗಿರುವಂಥ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾದ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ಪುಸ್ತಕ ಯಪೇಸ ಪುಸ್ತಕ ಅಲ್ಲಿ ಲೂಯ್ಯ ನೀವು ಓದ್ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ಮನೆಗೆ ಹೋದ್ಮೇಲೆ ಓದ್ರಿ ಅದರಲ್ಲಿ ಅಷ್ಟು ಒಂದು ರಹಸ್ಯವಾದ ವಿಷಯಗಳು ಅಷ್ಟೊಂದು ಮರ್ಮವಾದ ವಿಷಯಗಳು ಅಷ್ಟು ಉತ್ತಮವಾದ ವಿಷಯಗಳನ್ನು ನೀವು ವ್ಯಪೇಸ ಪತ್ರಿಕೆಯಲ್ಲಿ ಕಾಣೋದಕ್ಕೆ ಸಾಧ್ಯ ಪೌಲನ ಮಾತ್ರನೇ ನಿದ್ರೆ ಮಾಡುವ ವಿಷಯವಾಗಿ ಬಹಳ ಗಂಭೀರವಾಗಿ ಅಲ್ಲಿ ಬರೆಯಲ್ಪಡ್ತಾನೆ ಮೂರು ವಿಧವಾದ ನಿದ್ರೆಗಳ ಬಗ್ಗೆ ಬೈಬಲಲ್ಲಿ ನಾವು ಕಾಣ್ತೇವೆ ಇವತ್ತು ನಾವು ಅದನ್ನು ಧ್ಯಾನಿಸೋಣ ಮೂರು ವಿಧವಾದ ನಿದ್ರೆಗಳು ಆ ನಿದ್ರೆ ಮಾಡದೇ ಇದ್ರೆ ಮಾತ್ರ ನಾವು ಮಹಿಮೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ಆ ಮೂರು ವಿಷಯಗಳಲ್ಲಿ ನಮಗೆ ನಿದ್ರೆ ಹೋದರೆ ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗುತ್ತೆ ಇವತ್ತು ಇಲ್ಲಿ ಕೂಡಿ ಬಂದಿರುವಂಥ ದೇವ್ರ ಮಕ್ಕಳೇ ನೀವು ಇದನ್ನು ಪರೀಕ್ಷೆ ಮಾಡಿಕೊಡ್ರಿ ವಾಕ್ಯದಲ್ಲಿ ಪರೀಕ್ಷೆ ಮಾಡಿರಿ ಈ ಮಹಿಮೆ ಒಂದು ವೇಳೆ ಮೂರು ವಿಷಯಗಳಲ್ಲಿ ನೀವೇನಾದರೂ ತಪ್ಪಿ ಹೋಗಿದ್ರೆ ಮತ್ತೆ ವಾಪಸ್ಸು ಯಥಾಸ್ಥಾನಕ್ಕೆ ಬನ್ನಿರಿ ನಿಮಗೆ ಕೊಡಬೇಕಾದ ಮಹಿಮೆಯನ್ನು ದೇವರು ಕೊಟ್ಟೆ ಕೊಡ್ತಾರೆ ಅಲ್ಲಿ ಲೂಯ್ಯ ದೇವ್ರ ಬಳಿ ತುಂಬ ಮಹಿಮೆ ಇದೆ ರೀ ತುಂಬ ಇದೆ ನಾವು ದೇವ್ರನ್ನ ವರ್ಣಿಸ್ಬೇಕಾದ್ರೆ ಹೇಳ್ತೇವೆ ಮಹಿಮಾ ಸ್ವರೂಪನಾದ ದೇವರೇ ಹೌದಾ ಹಂಗಾರೆ ಅವರಲ್ಲಿ ಎಷ್ಟಿದೆ ಮಹಿಮೆ ಸ್ವರೂಪನೇ ಅದು ಎಷ್ಟಿದೆ ಇಷ್ಟಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಅಲ್ಲಿ ಲೂಯ್ಯ ಬೆಳಿಗ್ಗೆ ವಾಕ್ಯ ಓದಿಸ್ಬೇಕಾದ್ರೆ ಮಂಜಪ್ಪ ಒಂದು ವಾಕ್ಯ ಓದಿಸಿದ್ರು ನಾನು ಬರುವ ಅಷ್ಟರಲ್ಲಿ ನಾವು ಕ್ರಿಸ್ತ ಯೇಸುವಿನಲ್ಲಿ ದೇವರ ನಮ್ಮ ಎಲ್ಲ ಕೊರ ಪ್ರತಿಯೊಂದು ಕೊರತೆಗಳನ್ನು ದೇವರು ಏನು ಮಾಡ್ತಾರಂತೆ ನೀವು ಅಷ್ಟು ಮಹಿಮೆ ಅವ್ರ ಹತ್ರ ಇದೆ ದೇವ್ರ ಹತ್ರ ಕೊರತೆ ಇಲ್ಲದೇ ಇವರು ಅಷ್ಟು ಮಹಿಮೆ ದೇವರ ಹತ್ರ ಇದೆ ಹಾಲೆ ಲೂಯ್ಯ ದೇವ್ರ ಹತ್ರ ಇರುವಂಥ ಸರ್ವ ಸಂಪತ್ತು ಆ ಮಹಿಮೆ ದೇವರು ದೇವರದನ್ನು ನಮಗೆ ಕೊಡಲಿಕ್ಕೋಸ್ಕರ ಮನಸ್ಸು ಮಾಡಿದ್ದಾರೆ ಅದರಿಂದ ಗಮನಿಸ್ರಿ ನಿದ್ರೆ ಮಾಡದಂತೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಈಗ ನಾವು ತೆಸೋಲನಿಕಾ ಪತ್ರಿಕೆ ಕಡೆಗೆ ಬನ್ರಿ ಇವಾಗ ತಿಸೋಲನಿಕಾ ಪತ್ರಿಕೆಯನ್ನು ಗಮನಿಸಿ ನೋಡ್ರಿ ಎರಡನೇ ಭಾಗವಾಗಿ ನಾವು ಅದರಲ್ಲಿ ಕಾಣ್ತೇವೆ ಒಂದು ತೆಸೋಲನಿಕಾ ಐದನೇ ಅಧ್ಯಾಯದ ಎರಡು ವಾಕ್ಯಗಳನ್ನ ಹೋದ್ರೆ ಕಾರಣ ಐದು ನಾವು ಇತರರಂತೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥ ಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಹಲೇ ಗಟ್ಟಿಯಾಗಿ ಹೇಳ್ರಿ ಒಂದು ಹಲೆ ಲೂವಿಯಾ ಮೌನವಾಗಿದ್ದವರೆಲ್ಲ ಒಂದು ಅಲೆಲು ಹೇಳ್ರಿ ವೆರಿ ಗುಡ್ ನಾವು ಇತರರಂತೆ ನಿದ್ದೆ ಮಾಡದೆ ಏನು ಹೇಳುತ್ತೆ ಬೈಬಲ್ಲು ಇತರರಂತೆ ಏನು ಮಾಡಬಾರ್ದು ನಿದ್ದೆ ಮಾಡದೆ ಏನಾಗಿರಬೇಕು ಎರಡನೇ ಭಾಗ ಅಲ್ಲಿ ಹೇಳುತ್ತೆ ನಾವು ಇತರರಂತೆ ನಿದ್ದೆ ಮಾಡದೆ ನಾವು ಸ್ವಸ್ಥ ಚಿತ್ರರಾಗಿರೋಣ ಏಳನೇ ವಾಕ್ಯ ಹೇಳುತ್ತೆ ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡ್ತಾರೆ ಇರುವವರು ರಾತ್ರಿಯಲ್ಲಿ ಇರುತ್ತಾರೆ ಇನ್ನು ಮೂರನೇ ಎಂಟನೇ ವಾಕ್ಯವನ್ನು ನೋಡಿರಿ ನಾವಾದರೂ ಹಗಲಿನವರಾಗಿರಲಾಗಿ ನಾವೇನಾಗಿದ್ದೀವಿ ಹಗಲಿನವರು ಈ ಆರನೇ ವಾಕ್ಯ ಎಂಟನೇ ವಾಕ್ಯ ಕನೆಕ್ಟಿವ್ ವಾಕ್ಯಗಳವೆರಡು ಏಳನೇ ವಾಕ್ಯ ಮಾತ್ರ ಸ್ವಲ್ಪ ಸಪ್ರೇಟಾಗಿಡಿ ವಾಕ್ಯನ ನಾನು ಫಸ್ಟ್ ಅದನ್ನು ಹೇಳ್ಬಿಡ್ತೀನಿ ಮನುಷ್ಯನಿಗೆ ಮೂರು ವಿಧವಾದಂಥ ನಿದ್ರೆಗಳ ಬಗ್ಗೆ ಬೈಬಲಲ್ಲಿ ಹೇಳಿದೆ ಅಂತೇಳಿದೆ ಒಂದನೇ ನಿದ್ದೆ ಈ ಏಳನೇ ವಾಕ್ಯದಲ್ಲಿರುವಂಥ ನಾವು ರಾತ್ರಿ ವೇಳೆಯಲ್ಲಿ ಮಾಡೋ ನಿದ್ದೆ ರಾತ್ರಿ ಹೊತ್ತು ಎಷ್ಟು ಜನ ನಿದ್ದೆ ಮಾಡ್ತಿರೋ ಒಂದು ಅಲ್ಲೆಲ್ಲಿ ಹೇಳ್ರಿ ನಿದ್ದೆ ಮಾಡದೇ ಇರೋರು ಒಂದು ಅಲ್ಲೆಲ್ಲೂ ಹೇಳ್ರಿ ಇಲ್ಲ ಯಾರೂ ಇಲ್ಲ ಎಲ್ಲರೂ ನಿದ್ದೆ ಮಾಡೋರೆ ಮಾಡಲೇಬೇಕು ಕಂಪಲ್ಸರಿ ನೀವು ಡಾಕ್ಟ್ರುಗಳು ಹೇಳೋ ಹಾಗೆ ಒಂದು ಏಳು ಅವರನ್ನು ನಿದ್ದೆ ಮಾಡಬೇಕು ನೀವು ಏಳು ಅವರ್ ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಬಾಡಿ ಒಳಗಡೆ ಇರುವಂಥ ಎಲ್ಲ ವಿಧವಂಥ ಪಾರ್ಟ್ಸ್ಗಳು ಅವೇನು ಮಾಡುತ್ತೆ ಬೇರೆ ಥರ ರಿಯಾಕ್ಷನ್ ಕೊಡುತ್ತೆ ಆಮೇಲೆ ನೆಕ್ಸ್ಟ್ ಡೇ ನೀವು ನಿಮಗೆ ಪ್ರೀತಿಯುಳ್ಳ ಡಾಕ್ಟ್ರುಗಳಿಗೆ ಕರೆ ಮಾಡಬೇಕಾಗುತ್ತೆ ಅದಿಲ್ಲ ಅಂದರೆ ಪ್ರೀತಿಯುಳ್ಳ ಪಾಸ್ಟಿಗೆ ನೀವು ಕರೆ ಮಾಡಬೇಕಾಗುತ್ತೆ ಪಾಸ್ಟೇ ನಾನು ಹೊಟ್ಟೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ನಿಮಗೆ ನಿದ್ರೆ ಕೆಟ್ಟರೆ ಹೊಟ್ಟೆ ಒಳಗಡೆ ಸಿಸ್ಟಮ್ ಎಲ್ಲ ಟೋಟಲಿ ಚೇಂಜ್ ಆಗುತ್ತೆ ಕಾರಣ ದೇವರು ಸೃಷ್ಟಿ ಮಾಡಿರುವಂಥ ನಮ್ಮ ಬಾಡಿಯನ್ನು ಸಿಸ್ಟಮ್ ಹೇಗಿರುತ್ತೆ ಅಂದರೆ ಹಗಲೆಲ್ಲ ನಾವು ಎದ್ದಿರಬೇಕು ರಾತ್ರಿ ನಾವು ಮಲಗಿರಬೇಕು ರಾತ್ರಿ ನಾವು ಮಲಗಿರುವಾಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ತಿಂದಿರೋ ಆಹಾರಗಳನ್ನ ಜೀರ್ಣ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಬಾಡಿಗೆ ರಾತ್ರಿ ಹೊತ್ತೆ ಸಿಕ್ಕೋದು ಅದರಿಂದನೇ ಕಡಿಮೆ ಪಕ್ಷ ಅಂದರೂ ಒಂದು ಏಳು ಗಂಟೆ ಎಂಟು ಅವರ್ ಆದರೂ ನಾವು ನಿದ್ದೆ ಮಾಡಬೇಕು ಅಯ್ಯೋ ಪಾಶೆ ಎಂಥ ಮಾತು ಹೇಳ್ತಾ ಇದ್ದೀರಾ ನಾನು ರಾತ್ರಿ ಏಳು ಗಂಟೆಗೆ ಮನ್ಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದೊಳ್ತಾ ಇದ್ದೀನಿ ನಾನು ನಿದ್ದೆ ಹಾಳು ಮಾಡ್ಬೇಕಂತಿದ್ದೀರಾ ನೀವು ಅನ್ನೋ ಥರ ನಾನು ನೋಡ್ತಿದ್ದೀರಾ ಕರೆಕ್ಟಾಗಿ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಮನಗ್ರಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದೋಳ್ರಿ ನಿಮ್ಮಷ್ಟು ಆರೋಗ್ಯ ಉಳ್ಳುವಂಥ ಪುರುಷ ಆರೋಗ್ಯ ಉಳ್ಳಂಥ ಸ್ತ್ರೀ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋಲ್ಲ ನಾವೇನು ಮಾಡ್ತೀವಿ ಹನ್ನೊಂದು ಗಂಟೆಗೆ ನಿದ್ದೆ ಮಾಡ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದೊಳ್ತೀವಿ ಇಲ್ಲ ಹನ್ನೊಂದು ಗಂಟೆಗೆ ನಿದ್ದೆ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದೋಳ್ತೀವಿ ನಿದ್ದೆ ಮಾಡೋರು ಭಾಳ ಶ್ರದ್ಧೆ ಇದು ಬೇ ಬೇಕಾಗಿತ್ತ ಅಂದರೆ ಬೇಕೇ ಬೇಕು ದೇವ್ರ ಆಲಯದಲ್ಲಿ ಸುಮ್ಮ ಸುಮ್ಮನೆ ಏನು ಮಾತಾಡಲ್ವಲ್ಲ ಬೇಕಾಗಿರೋದೇ ಮಾತಾಡೋದು ನಿದ್ರೆ ಕಡಿಮೆ ಪಕ್ಷ ಒಂದೊಂದು ಏಳರಿಂದ ಎಂಟು ಅವರ್ ಮಾಡ್ರಿ ಅದು ನಿಮಗೆ ಒಳ್ಳೆಯದು ಬೇಗ ಮಲಗಬೇಡ್ರಿ ಲೇಟಾಗಿ ಎದ್ದೊಳ್ಬೇಡ್ರಿ ನಿಮ್ಮ ಆರೋಗ್ಯ ಎಲ್ಲ ಅದುಗೆಡುತ್ತೆ ಅಲೀ ಲೂಯ್ಯ ನಾ ಕೆಲವರೆಲ್ಲ ಕಂಪ್ನಿಗಳ ಕೆಲಸಕ್ಕೆ ಹೋಗೋರು ನೋಡ್ರಿ ನೀವು ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತಾರೆ ಅವ್ರು ಮೂರು ವರ್ಷ ಆ ಕೆಲಸ ಮಾಡಲಿ ಮೂರು ವರ್ಷ ಆದಮೇಲೆ ಅವ್ರನ್ನ ನೋಡಿರಿ ಐದು ವರ್ಷದಿಂದ ನಾನು ಹೆಂಗಿದ್ನ ಇರ್ತಾರೆ ಅವರು ನೀವು ಹೆಂಗಿದ್ರಿ ಪಾಸ್ಟ್ ಐದು ವರ್ಷದಿಂದ ಅಂದರೆ ನೋಡಿರೋರು ಗೊತ್ತಷ್ಟೇ ಆದರೆ ಗಮನಿಸ್ರಿ ನೀವು ನಿದ್ದೆ ಕಡಿಮೆ ಪಕ್ಷ ಅಂದ್ರೆ ಏಳು ಬರ್ ನಿದ್ದೆ ಹೋಗಿರಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಬೈಬಲ್ ನಮಗೆ ಸ್ಪಷ್ಟವಾಗಿ ಕಲಿಸ್ಕೊಡುತ್ತೆ ನಿದ್ರೆ ಮಾಡೋರು ರಾತ್ರಿಯಲ್ಲಿ ನಿದ್ದೆ ಮಾಡ್ತಾರೆ ನಾವು ಭಾಗ ಬಿಡೋಣ ಎರಡನೇ ಭಾಗವಾಗಿ ನಾವು ಗಮನಿಸೋಣ ಆರನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಹಾಗಾದರೆ ಈ ವಾಕ್ಯ ಏನು ಕೇಳಲ್ಪಡ್ತೀವಿ ಇವಾಗ ಇತರರಂತೆ ನಾವು ನಿದ್ದೆ ಮಾಡದೆ ಎಚ್ಚರವಾಗಿರಬೇಕು ಅಂತ ಹೇಳಿದೆಯಲ್ಲ ಏನು ವಿಷಯವಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಎಂಟನೇ ವಾಕ್ಯದ ಕಡೆಗೆ ಬನ್ನಿರಿ ಇವಾಗ ಎಂಟನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ನಾವಾದರೂ ಹಗಲಿನವರಾಗಿರಲಾಗಿ ನಾವೆಲ್ಲರೂ ಏನಾಗಿದ್ದೀವಿ ಇವಾಗ ಜ್ವರಾಗೇಳ್ಬೇಕು ಏನಾಗಿದೆ ನಾವೀಗ ಸ್ವಾಮಿ ಬರೋವರೆಗೂ ಭೂಮಿಯಲ್ಲಿ ಸ್ವಾಮಿ ಹಗಲಾಗೇ ನೋಡೋದು ಅದು ರಾತ್ರಿ ಆದರೂ ಸರಿ ಬೆಳಿಗ್ಗೆ ಆದರೂ ಸರಿ ಇವತ್ತು ಪ್ರಪಂಚ ಪೂರ್ತಿಯಾಗಿ ನೀವು ಗಮನಿಸಿ ನೋಡ್ರಿ ದೇವರ ಸುವಾರ್ಥ ವಾಕ್ಯಗಳಿಗೆ ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ಹಗಲು ರಾತ್ರಿ ಸಾರಲ್ಪಡ್ತಾಯಿದೆ ರಾತ್ರಿ ಎಲ್ಲ ಪ್ರಾರ್ಥನೆಗಳು ನಡೀತಾ ಇದೆ ಮುಂಜಾನೆ ಪ್ರಾರ್ಥನೆ ಮಧ್ಯಾಹ್ನದ ಪ್ರಾರ್ಥನೆ ರಾತ್ರಿ ಪ್ರಾರ್ಥನೆ ಮಧ್ಯರಾತ್ರಿ ಪ್ರಾರ್ಥನೆ ಸಭೆ ನಿದ್ದೆ ಹೋಗಿಲ್ಲ ಸಭೆ ಹಗಲಿನಲ್ಲಿ ಜೀವಿಸ್ತಾ ಇದೆ ಅಲ್ಲಿ ಲೂಯ್ಯ ಸಭೆ ಹಗಲಲ್ಲಿದೆ ಇವತ್ತು ಬೆಳಕಿನಲ್ಲಿದೆ ಸಭೆ ಅದರಿಂದನೇ ಇವತ್ತು ಸುವಾರ್ಥ ವಾಕ್ಯಗಳನ್ನು ಅದಕ್ಕೆ ಟೈಮಿಂಗ್ಸ್ ಫಿಕ್ಸ್ ಮಾಡಿಲ್ಲ ನಮಗೆ ಕೆಲಸಗಳು ಮಾಡಬೇಕಾದ್ರೂ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ನೀನು ಬಂದರೆ ಸಂಜೆ ಏಳು ಗಂಟೆಗೆ ಹೋಗಬೇಕು ಸುವಾರ್ತೆ ಸಾರೋದಕ್ಕೆ ಟೈಮಿಂಗ್ಸ್ ಇಲ್ಲ ಕೆಲವು ಕಂಪ್ನಿಗಳು ಮೂರು ಟೈಮ್ ಮೂ ಪಾರ್ಟ್ ಟೈಮ್ಗಳ ಕೆಲಸಗಳು ಉದಯ ಸಂಜೆ ರಾತ್ರಿಗೆ ಮೂರು ಕೆಲಸಗಳಿರುತ್ತೆ ಎಂಟು ಅವರ್ ಕೆಲಸಗಳು ಒಂದು ಟೈಮಿಂಗ್ಸ್ ಇರುತ್ತೆ ಅದರ ಗಮನಿಸ್ರಿ ಸುವಾರ್ತೆಗೆ ಟೈಮಿಂಗ್ಸ್ ಇಲ್ಲ ಸುವಾರ್ತೆ ಅನ್ನೋದು ಬೆಳಿಗ್ಗೆನೆ ಸಾರಬೇಕು ಮಧ್ಯಾಹ್ನನೇ ಹೇಳಬೇಕು ರಾತ್ರಿ ಹೇಳ್ಬೇಕಂತಿಲ್ಲ ಕಾರಣ ನಾವೆಲ್ಲರೂ ಏನಾಗಿದ್ದೀವಿ ಅಂತೆ ಹಗಲಿನವರಾಗಿದ್ದೀವಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಮಧ್ಯರಾತ್ರಿಗಳಲ್ಲೂ ಸುವಾರ್ತೆಗಳು ಇವತ್ತು ಸಾರಲ್ಪಡ್ತಾ ಇದೆ ಎಷ್ಟೋ ದೇಶಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಯಾಕೆ ನಮ್ಮ ದೇಶದಲ್ಲೇ ತೊಗೊಳ್ರಿ ರಾತ್ರಿ ಪ್ರಾರ್ಥನೆಗಳು ನಡೀತಾ ಇಲ್ವಾ ರಾತ್ರಿ ವಾಕ್ಯಗಳು ಸಾರಲ್ಪಡ್ತಾ ಇಲ್ವಾ ಸುವಾರ್ಥ ವಾಕ್ಯಗಳು ಸಾರಲ್ಪಡ್ತಾ ಇಲ್ವಾ ಇವತ್ತು ಭೂಮಿ ಒಳಗಡೆ ನಾವು ಕಾಣೋ ಪ್ರಕಾರ ಹಗಲು ರಾತ್ರಿ ಮಾತ್ರ ಇದೆ ದೇವರು ನೋಡುವಾಗ ಇಪ್ಪತ್ನಾಲ್ಕು ಅವರು ಕೂಡ ದೇವ್ರಿಗೆ ಹಗಲೇನೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ದೇವರು ಸುವಾರ್ತೆಯನ್ನು ಸಾರಲ್ಪಡ್ತಾನೇ ಇದ್ದಾರೆ ಹಾಲಿ ಲೋಯ್ಯ ನಾವೆಲ್ಲರೂ ಹಗಲಿನವರಾಗಿರಲ್ಲಾಗಿ ಆ ರೀತಿಯಾಗಿ ನಾವು ಜೀವನ ಮಾಡಬೇಕು ಆ ರೀತಿಯಾಗಿ ನಾವು ನಡೆಯೋರಾಗಿರಬೇಕು ಹಗಲಿನವರಾಗಿದ್ದರೆ ದೇವರ ಮಹಿಮೆ ನಾವು ಕಾಣೋದಕ್ಕೆ ಸಾಧ್ಯ ಅನುಭವಿಸೋದಕ್ಕೆ ಸಾಧ್ಯ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಕೆಲ ಸಂಗತಿಗಳನ್ನ ನಾನು ಹೇಳಿ ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಎಂಟನೇ ವಾಕ್ಯದಲ್ಲಿ ಎರಡನೇ ಭಾಗದಲ್ಲಿ ಹೇಳುತ್ತೆ ವಿಶ್ವಾಸ ವಿಶ್ವಾಸಿಗಳೆಲ್ಲರೂ ಅಲ್ಲೆಲ್ಲಿ ಹೇಳ್ರಿ ವಿಶ್ವಾಸಿ ಅಂದರೆ ಏನಾದ್ರ ಅರ್ಥ ನಂಬಿಗಸ್ತನು ವಿಶ್ವಾಸಿ ಅಂದರೆ ಏನರ್ಥ ಯಾರಿಗೆ ಯಾರಿಗೆ ಪಾಸ್ಟ್ಗಳಿಗೆ ಅಲ್ವಾ ದೇವ್ರಿಗೆ ಮಾತ್ರ ವಿಶ್ವಾಸಿಗಳು ಪಾಸ್ಟ್ಗೆ ಪಾಸ್ಟ್ ಏನಾದರೂ ಒಳ್ಳೇದು ಮಾಡಿದಾಗ ಮಾತ್ರ ಪಾಸ್ಟ್ಗೆ ವಿಶ್ವಾಸಿಗಳು ಆಮೇಲೆ ಆ ಈ ಪಾಸ್ಟ್ ಬೇಡ ಈ ಪಾಶ್ಚೆ ಸರಿ ಮಂಜು ಪಾಸ್ಟ್ ಬೇಡ ಚಂದ್ರಮೌಳಿ ಪಾಸ್ಟರ್ ಸರಿ ಇವರಿಬ್ರು ಬೇಡ ರಾಜು ಪಾಷ ಸರಿ ಇವರಿಬ್ರು ಬೇಡ ಮಂಗಳ ಪಾಷ ಸರಿ ಬೇಡವಾ ಗಮನಿಸ್ರಿ ನಿಮ್ಮ ವಿಶ್ವಾಸ ದೇವ್ರ ಮೇಲೂ ಇರಬೇಕು ಪಾಶಗಳ ಮೇಲೂ ಇರಬೇಕು ನಾನು ಹೇಳ್ತೇನೆ ಅದನ್ನು ಕಂಪ್ಲೀಟ್ ಮಾಡ್ತೇನೆ ಗಮನಿಸ್ರಿ ಇವತ್ತು ವಿಶ್ವಾಸಿಗಳು ಸಭೆಗೆ ಬಂದ ಮೇಲೆ ನಂಬೋದು ಇಬ್ಬರನ್ನ ಯಾರನ್ನ ಎಷ್ಟು ಜನ ಇಬ್ಬರನ್ನ ಯಾರ್ಯಾರನ್ನ ಒಂದು ಕಣ್ಣು ಕಾಣೋ ಪಾಶನ ಎರಡು ಕಣ್ಣು ಕಾಣದೇ ಇರೋ ದೇವ್ರನ್ನ ನಂಬಿಕೆ ಇಡ್ತೀರಾ ಇಲ್ವೋ ನಿಮ್ಮಲ್ಲಿ ಇದೆ ನಾನು ಅದನ್ನು ನೋಡೋಣ ನೀವೇನು ರಿಯಾಕ್ಷನ್ ಕೊಡ್ತೀರೋ ಅಂತ ಹೇಳಿದೆ ನೀವು ಇಷ್ಟು ಸೊಪ್ಪಗಾಗ್ತೀರೋ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ವಿಶ್ವಾಸಗಳು ಪ್ರತಿಯೊಬ್ಬರು ಚಿಕ್ಕವರಿಂದ ಇಳಿದು ವಯಸ್ಸಾಗಿರೋರ್ಗು ಸಭೆಗೆ ಬಂದ ಮೇಲೆ ಇಬ್ಬರ ಮೇಲೆ ಅವ್ರಿಗೆ ವಿಶ್ವಾಸ ಹೆಚ್ಚಾಗುತ್ತೆ ಒಂದು ಪಾಶ್ಚೆಗಳ ಮೇಲೆ ಏನಕ್ಕೆ ಅಂದರೆ ನಮ್ಮ ಪ್ರತಿ ವಿಷಯಕ್ಕೂ ಕೂಡ ನಾವು ಹತ್ರ ಹೋಗಿ ಹೇಳಿದ್ರೆ ಇವರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ವಿಶ್ವಾಸ ಇದೆಯೇ ಇಲ್ವ ಅಲ್ಲ ಇಲ್ಲೂವಿಯ ಆ ವಿಶ್ವಾಸ ವಿಶ್ವಾಸಿಗಳಾದ ನಮಗಿರೋದ್ರಿಂದಲೇ ನಾವು ಬೋಧಕರ ಬಳಿಗೆ ಬರ್ತೀವಿ ಪಾಶ್ಚೇ ನನಗಿಂತ ಸಮಸ್ಯೆ ಇದೆ ಹಿಂಗಿದೆ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ ಅವರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ನಿಮಗೇನಾಗುತ್ತೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದಾಗ ನೀವೇನು ಮಾಡ್ತೀರಾ ಪಾಸ್ಟನ್ನು ನಿಮ್ಮ ಮನೆಗೆ ಕರಿತೀರಾ ನಿಮ್ಮ ಮನೆಗೆ ಕರೆದ್ಮೇಲೆ ಪಾಸ್ಗೆ ನೀವು ಒಳಗಡೆಯಿಂದ ಚಿಲಕ ಹಾಕೊಂಡು ಒಳಗಡೆ ನಾನಿಲ್ಲ ಅಂತ ಹೇಳ್ತೀರಾ ಇಲ್ಲ ಒಳಗಡೆ ಬಂದು ನಮ್ಮನ್ನು ಕರಿತೀರಾ ಒಳಗಡೆ ಕರೆದ ಮೇಲೆ ಪಾಶ್ಚೆ ಎಷ್ಟೋದು ಹೋಗ್ತೀರಾ ಅಂತ ಕೇಳ್ತೀರಾ ಇಲ್ಲ ಪಾಶನ್ ಮೇಲೆ ನೀವೇನು ಮಾಡ್ತೀರಾ ಒಳ್ಳೆ ಅಡುಗೆ ಮಾಡಿಸಿರ್ತೀರಾ ಒಳ್ಳೆ ಅಡುಗೆ ಮಾಡಿ ಮನೆಯೆಲ್ಲ ಗಮಗಮ ಅನ್ಬೇಕಾದ್ರೆ ಪಾಶ್ಚೇ ನಮ್ಮದೆಲ್ಲ ಊಟ ಆಯಿತು ನಿಮ್ದು ಆಗೈತೆ ಅಂದ್ಕೊಳ್ತೀನಿ ಅಂತೀರಾ ಇಲ್ಲ ಅವಾಗ ನೀವೇನು ಮಾಡ್ತೀರಾ ಡೈನಿಂಗ್ ಟೇಬಲ್ ಶುಚಿ ಮಾಡ್ತೀರಾ ಪಾಶ್ಚೆಕಾಯಿಗೆ ನೀರು ತಂದು ಕೊಡ್ತೀರಾ ಊಟ ಮಾಡಿ ಅಂತೀರಾ ಊಟ ಬಡಿಸೋ ಟೈಮಲ್ಲಿ ಪಾಶ್ಚೆ ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ದೀವಿ ನೀವು ಬರೀ ಚಪಾತಿ ತಿಂದೋಗಿ ಅಂತೀರಾ ಇಲ್ಲ ನೀವೇನು ಮಾಡ್ತೀರಾ ಅವಾಗ ಬಿರಿಯಾನಿ ಬಡಿಸ್ತೀರಾ ಬಿರಿಯಾನಿ ಬಡಿಸಿದ್ಮೇಲೆ ಪಾಶ್ಚೇ ನಮ್ಮ ಮನೆಯಲ್ಲಿ ಚಿಕನ್ ಕುರ್ಮಾ ಮಾಡಿದ್ದೀವಿ ಕಬಾಬ್ ಮಾಡಿದ್ದೀವಿ ನೀವು ತಿನ್ನಲ್ಲ ಅಂದ್ಕೊಳ್ತೀರಿ ಹಾಂ ಬೇಡ ಬಿಡಿ ಪಾಶ್ಟೆ ಅಂತೀರಾ ಇಲ್ಲ ಅಲ್ಲೂ ಏನು ಮಾಡ್ತೀರಾ ನೀವು ಅದನ್ನು ಬಡಿಸ್ತೀರಾ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬಾಳೆನೂ ಕೊಡ್ತೀರಾ ಕಾರಣ ಏನು ಪಾಶು ಪ್ರಾರ್ಥನೆ ಮಾಡಿದ್ದಕ್ಕೆ ನನಗೆ ಇಷ್ಟು ವಿಷಯಕ್ಕೆ ಬಿಡುಗಡೆ ಆಯಿತು ಅಲ್ಲಿ ಲೂಯ್ಯ ಮಾಡ್ತೀರಾ ಇಲ್ವಾ ಎಷ್ಟೋ ವರ್ಷಗಳಾದರೂ ಕೆಲವರು ಪಾಸ್ಟ್ಗಳನ್ನ ಮನೆಗೆ ಕರಿಯಲ್ಲ ಅವ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದು ಕರೆಯೋರ ಬಗ್ಗೆ ಬಿಡುಗಡೆ ಆದವ್ರ ಬಗ್ಗೆ ನಾನು ಹೇಳ್ತಾರೆ ಅವ್ರಿಗೆ ಬಿಡುಗಡೆ ಆಗಿಲ್ಲ ಅವ್ರು ಕರೆದಿಲ್ಲ ಬಿಡಿ ಅವ್ರ ಕೇಸ್ ಬೇರೆ ಆದರೆ ನೀವು ನಾನು ಹೇಳೋದನ್ನ ಶ್ರದ್ಧೆಯಿಂದ ಗಮನಿಸ್ರಿ ಭೂಮಿಯಲ್ಲಿ ಪ್ರತಿ ವಿಶ್ವಾಸಿಗಳು ಬರೀ ವಿಕ್ಟ್ರಿ ಸಭೆ ಬಗ್ಗೆ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಸಾವಿರಾರು ಸಭೆಗಳು ಇವತ್ತು ಪ್ರಪಂಚದಲ್ಲಿ ಲಕ್ಷಾಂತರ ಸಭೆಗಳಿದೆ ಸಭೆಗೆ ಬರೋ ಪ್ರತಿ ವಿಶ್ವಾಸಿಗಳು ವಿಶ್ವಾಸ ಇಡೋದು ಭೂಮಿಯಲ್ಲಿ ಇಬ್ಬರ ಮೇಲೆ ಮೊದಲನೇದಾಗಿ ಪಾಶ್ಗಳ ಮೇಲೆ ಎರಡನೇದಾಗಿ ದೇವರ ಮೇಲೆ ಯಾವ ಪಾಶ್ ಆಗಲಿ ವಿಶ್ವಾಸಿಗಳಿಗೆ ಮೋಸ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ ಯೇಸು ಸ್ವಾಮಿ ಯಾವುದೇ ಒಂದು ವಿಶ್ವಾಸಿಗೂ ಕೂಡ ಮೋಸ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ ನೀವು ಏನು ಕಷ್ಟದಲ್ಲಿರ್ತೀರಾ ಏನು ಸಮಸ್ಯೆಯಲ್ಲಿರ್ತೀರಾ ಯಾವ ಇಕ್ಕಟ್ಟಲ್ಲಿ ಇರ್ತೀರಾ ಯಾವ ನೋವಲ್ಲಿ ಇರ್ತೀರಾ ಅಂತೇಳಿ ನೀವು ಹೇಳಿದಾಗ ಮಾತ್ರ ಪಾಸ್ಟ್ಗಳು ಗೊತ್ತಾಗೋದು ಆದರೆ ದೇವರಿಗೆ ನೀವು ಹೇಳದೇ ಇದ್ದರೂ ಗೊತ್ತಾಗುತ್ತೆ ಕೆಲವ್ರು ನಮ್ಮ ಹತ್ರ ಹೇಳ್ತಾರೆ ಪಾಸ್ಟ್ರೇ ಹೋದವರು ಎಷ್ಟು ಕಷ್ಟದಲ್ಲಿ ಹೋದೆ ನಿಮ್ಗೆ ಗೊತ್ತಾಗಲಿಲ್ವೋ ಪಾಸ್ಟ್ರೇ ಅಂತಾರೆ ನಾನು ಇಷ್ಟು ಕಷ್ಟದಲ್ಲಿದೆ ಇಷ್ಟು ಸಮಸ್ಯೆಯಲ್ಲಿ ಹೋದೆ ಇಷ್ಟು ನೋವಾಯ್ತು ನನಗೆ ನಿಮಗೆ ಯಾರು ಹೇಳಲೇ ಇಲ್ವಾ ಇವರೇ ಯಾರಿಗೂ ಹೇಳಿರಲ್ಲ ನಮಗೆ ಹೆಂಗ್ ಗೊತ್ತಾಗುತ್ತೆ ನೀವು ಪಾಸ್ಟ್ಗಳನ್ನು ನೀವು ತಿಳ್ಕೊಂಡು ಹೇಳಬೇಕಾಗಿತ್ತು ಪ್ರಾರ್ಥನೆ ಮಾಡಿ ದೇವರು ನಿಮಗೆ ತಿಳಿಸ್ಬೇಕು ನನ್ನ ಹತ್ರ ಬರಬೇಕಿತ್ತು ಅನ್ನೋ ರೀತಿಯಲ್ಲಿ ವರ್ತಿಸಬಾರ್ದು ನೀವು ವಿಷಯಗಳು ಹೇಳಿದ್ರೆ ಪಾಶಗಳು ಗೊತ್ತಾಗೋದು ಆದರೆ ದೇವ್ರಿಗೆ ಹಂಗಲ್ಲ ನೀವು ಹೇಳ್ರಿ ಹೇಳದೆ ಹೋಗಲಿ ದೇವ್ರಿಗೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ದೇವ್ರಿಗೆ ಗೊತ್ತಾಗದೇ ಇರೋ ವಿಷಯ ಅದನ್ನು ಇದೆಯಾ ಇಲ್ಲ ಎಲ್ಲ ಗೊತ್ತಾಗುತ್ತೆ ಆಗಿರೋದಾದರೆ ನೀವು ಯಾರ್ಯಾರಿಗೆ ವಿಶ್ವಾಸ ಉಳ್ಳವರಾಗಿರಬೇಕು ಜೋರಾಗಿ ಹೇಳ್ರಿ ಹಿಂದೆ ಇರೋರೆಲ್ಲ ಹೇಳ್ರಿ ವಿಶ್ವಾಸ ಉಳ್ಳವರಾಗಿರ್ರಿ ದೇವ್ರಿಗೂ ವಿಶ್ವಾಸ ಉಳ್ಳವರಾಗಿರ್ರಿ ನಿಮ್ಮ ಈ ಲೋಕ ಆತ್ಮೀಯ ಯಾತ್ರೆ ಇದೆಯಲ್ಲ ಅದು ಅಂಕು ಡೊಂಕಾಗಿರೋದಿಲ್ಲ ಆ ಮಾರ್ಗ ರಾಜಮಾರ್ಗ ಆಗಿರುತ್ತೆ ಅಲ್ಲಿ ಲೂಯ್ಯ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಅಂತ ಯೇಸು ಸ್ವಾಮಿ ಹೇಳಿದ್ರು ಹನ್ನೆರಡು ಜನ ಶಿಷ್ಯರಿಗೆ ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲಪ್ಪ ಒಂದು ವೇಳೆ ಮಾಡ್ತೀರಾ ಮಾಡಿ ನೋಡ್ರಿ ಅದೇನಾಗುತ್ತೋ ನೋಡ್ಬಿಡೋಣ ಅಂತ ಮಾಡಿದ್ರು ಪಾಪ ಕೊನೆಗೆ ಬಲೆ ಇಟ್ಕೊಂಡು ಅದೇ ದೋಣಿ ಇಟ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು ನೀವು ಬಿಟ್ಟ್ರಿ ಅಂತ ಇಟ್ಕೊಳ್ರಿ ನಿಮಗೆ ಹಳೇ ಬಲೆನೇ ಹಳೆ ದೋಣಿನೇ ಗಟ್ಟಿ ಗತಿ ಅಂತ ಹೇಳಲ್ಲ ಗಟ್ಟಿ ಅಂತ ಹೇಳ್ತೀನಿ ಅಷ್ಟೇ ಆದ್ರೆ ಬಿಡ್ದಿರ ನೀವು ಇಟ್ಕೊಳ್ರಿ ನಿಮ್ಮ ಜೀವನ ಹೆಂಗಿರುತ್ತೆ ಅಂದರೆ ರಾಜಪಥದಲ್ಲಿ ದೇವ್ರು ನಡೆಸ್ತಾ ಇರ್ತಾರೆ ರಾಜಪಥ ಅಂದರೆ ಗೊತ್ತಾ ಹಿಂದಿನ ಕಾಲದ ರಾಜರು ಕುದುರೆಗಳ ಮೇಲೆ ಹೋಗಬೇಕಾದ್ರೆ ಅವ್ರಿಗೆ ಒಂದು ದಾರಿ ಇರ್ತಾ ಇತ್ತು ಅದ್ರ ಮೇಲೆ ನಾಯಿನೂ ಬರ್ತಾ ಇರಲಿಲ್ಲ ಕಪ್ಪೆನೂ ಬರ್ತಾ ಇರಲಿಲ್ಲ

ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ನಿಮಗೋಸ್ಕರ ಉಪವಾಸ ಮಾಡ್ತಾರೆ ನಿಮಗೋಸ್ಕರ ದೇವರ ಗೋಳ ಆಡ್ತಾರೆ ನಿಮ್ಮ ವಿಷಯಗಳನ್ನು ತಮ್ಮ ಸ್ವಂತ ವಿಷಯ ಅನ್ನೋ ರೀತಿಯಲ್ಲಿ ತಿಳಿದು ಅವರು ದೇವರ ಬೆಳೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರನ್ನ ನೀವು ಅಸಡ್ಡೆ ಮಾಡಿ ಹೋದರೆ ಏನು ಗೆಲ್ತೀರಾ ಏನು ಸಾಧಿಸ್ತೀರ ಇವತ್ತೆಷ್ಟೋ ಸಭೆಗಳಲ್ಲಿ ಬೋಧಕರುಗಳು ತುಂಬ ಕಷ್ಟಗಳು ಬರ್ತಾರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಆದರೆ ಯಾವ ವಿಶ್ವಾಸಿಗಳು ಕೂಡ ಅವರ ಶ್ರಮಕ್ಕೆ ಅವರ ಕಷ್ಟಗಳಿಗೆ ಸ್ಪಂದಿಸೋ ಸ್ಪಂದಿಸದೆ ಬಹಳವಾಗಿ ವೇದರೆಯಲ್ಲಿ ಅದು ಹೋಗ್ತಾ ಇದ್ರು ಕಣ್ಣಿದ್ರು ಕೂಡ ಇರುತ್ತೆ ನಮ್ಮ ಸಭೆಯಲ್ಲಿ ಅಲ್ಲ ಬೇರೆ ಸಭೆಯಲ್ಲಿ ಭಾಳ ಶ್ರದ್ಧೆಯಿಂದ ಗಮನಿಸಿರಿ ಬೋಧಕರುಗಳು ಮಹಿಮೆಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ನಿಮಗೆ ಆ ಮಹಿಮೆ ಹೋಗೋದಕ್ಕೆ ಕಾರಣ ಅವರ ಕಷ್ಟಗಳನ್ನ ನೋಡಿ ಸಮಸ್ಯೆಗಳನ್ನ ನೋಡಿ ಅವರ ಎಲ್ಲ ವಿಧವಾದ ಇಕ್ಕಟ್ಟುಗಳನ್ನ ನೋಡಿ ಕೂಡ ನೀವು ಸಹಾಯಕರಾಗಿ ನಿಲ್ಲದೇ ಹೋದರೆ ಅವರಿಂದ ನೀವು ಆಶೀರ್ವಾದಗಳನ್ನ ಹೊಂದಿ ಅವರಿಗೆ ನೀವು ಆ ಕ್ಷಮಗಳಲ್ಲಿ ಪಾಲುಗಾರರಾಗದೆ ಹೋದರೆ ಮಹಿಮೆ ನಿಮ್ಮೊಳಗಡೆ ನಿಲ್ಲೋದಿಲ್ಲ ದೇವರು ನಿಮ್ಮಿಂದ ಅವರಿಗೆ ಒಂದು ಸಹಾಯ ಆಗೋದಕ್ಕೋಸ್ಕರನೇ ನಿಮ್ಮನ್ನು ಆಶೀರ್ವಾದ ಮಾಡಿರೋದು ಮೋರ್ದಕೈ ಪಾಸ್ಟ್ರೂ ವಿಶ್ವಾಸಿಗೆ ಒಂದು ಮಾತು ಹೇಳ್ತಾರೆ ನಿನ್ನನ್ನು ಈ ಸ್ಥಾನಕ್ಕೆ ತಂದಿದ್ದು ದೇವರೇ ನೀ ಬೈಬಲ್ ಶ್ರದ್ಧೆಯಿಂದ ಹೋದ್ರಿ ಆ ಸ್ಥಾನಕ್ಕೆ ತಂದಿದ್ದು ಮೋರ್ದ ಕೈ ನಿನ್ನ ಈ ಸ್ಥಾನಕ್ಕೆ ತಂದಿದ್ದು ದೇವರೇ ಆದರೆ ನೀನು ಇವತ್ತು ಏನಾದರೂ ಮೌನವಾಗಿದ್ದು ಬಿಟ್ರೆ ಮೋರ್ದಕ್ಕೆ ಅದು ನನಗಾಗಲಿ ಯಹೂದ್ಯರ್ಗಾಗಲಿ ನಿನ್ನಿಂದ ಸಹಾಯ ಬರಲಿಲ್ಲ ಅಂದರೆ ನಾನೇನೋ ರಾಣಿ ನಾನು ಸೇಫ್ ಅಂತ ನೀನು ಅಂದ್ಕೊಳ್ಳೋದಾದರೆ ಯಹೂದ್ಯರ್ಗೆ ಬರಬೇಕಾಗಿರೋ ರಕ್ಷಣೆ ಬೇರೆ ಎಲ್ಲಿಂದನೋ ಬರುತ್ತೆ ಸಹಾಯ ಪರಲೋಕದ ದೇವರಿಂದ ಬಂದೇ ಬರುತ್ತೆ ಆದರೆ ನಿನ್ನ ಪಾತ್ರ ಏನು ಬರೀ ನಿಮ್ಮ ಪಾತ್ರ ಬಂದು ಕುಂತ್ಕೊಂಡು ಚಪ್ಪಾಳಿ ಹೊಡೆದು ಆರಾಧನೆ ಮಾಡಿ ಹೋಗ್ತಾ ಇರೋದೇನಾ ಶ್ರದ್ಧೆಯಿಂದ ಗಮನಿಸ್ರಿ ಸಭೆ ಒಳಗಡೆ ವಿಶ್ವಾಸಿಗಳ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು ಇವತ್ತು ಎಷ್ಟೋ ಜನ ಯೇಸು ಸ್ವಾಮಿ ನೋಡ್ರಿ ನಾನು ಸಾರಿ ಹೇಳಿದೆ ಅನಿಸುತ್ತೆ ಇಲ್ಲಿ ಯೇಸು ಸ್ವಾಮಿ ಇವಾಗ ಮನೆಯಲ್ಲಿ ಸುವಾರ್ತೆ ಹೇಳಬೇಕಾದ್ರೆ ನಾಲ್ಕು ಜನ ಯೇಸು ಸ್ವಾಮಿನ ಹೊತ್ಕೊಂಡು ಬಂದು ಮನೆ ಒಳಗಡೆ ಸ್ವಾಮಿನ ಏನು ಮಾಡ್ತಾರೆ ನೋಡೋದಕ್ಕೆ ಬರ್ತಾರೆ ಒಳಗಡೆ ಜಾಗ ಇಲ್ದಿದ್ದರಿಂದ ಮೇಲೋಗಿ ಹೆಂಚೆಲ್ಲ ತೆಗೆದುಬಿಟ್ಟು ಅವನ್ನ ಇಳಿಸ್ತಾರೆ ಅಲ್ಲಿ ಸ್ವಾಮಿ ಅವನಿಗೆ ಹೇಳ್ತಾರೆ ಮಹಿಮೆನ ಅಲ್ಲಿ ಪ್ರಕಟಪಡಿಸ್ತಾರೆ ನೀನು ಹಾಸಿಗೆನ ಹೊತ್ಕೊಂಡು ನೀನು ಹೋಗು ಅವ್ನಿಗೆ ನೀಟಾಗಿ ಅದನ್ನು ಸುತ್ತಾನೆ ಭುಜದ ಮೇಲೆ ಹಾಕೊತಾನೆ ಹೋಗ್ಬಿಡ್ತಾನೆ ಅವನು ಹೋದ ಮೇಲಿರೋ ನಾಲ್ಕು ಜನನೂ ಹೋದರು ಈಗ ಮನೆ ಒಳಗಡೆ ಇದ್ದಂಥ ವಿಶ್ವಾಸಿಗಳು ಜನಗಳು ಎಲ್ಲ ಹೊರಟೋದ್ರು ಇವಾಗ ಮೇಲೆ ಓಲಾಗೈತಲ್ಲ ಆಗೈತಾ ಇಲ್ವಾ ಜೋರಾಗಿ ಹೇಳ್ರಿ ಆಗೈತ ಇಲ್ವಾ ಮತ್ತು ಅದನ್ನು ಸರ್ ಮಾಡೋದಕ್ಕೆ ಯಾರು ಕೊಡಬೇಕು ಕಾಣಿಕೆ ಯಾರು ಕೊಡ್ಬೇಕು ದಶಮ ಭಾಗ ಸ್ವಾಮಿ ಕೊಟ್ಕೊಳ್ಳಿ ಬಿಡ್ರಿ ಬಿಡುಗಡೆ ಆದವನು ಸುತ್ತು ಒತ್ಕೊಂಡು ಹೋದ ಒತ್ಕೊಂಡು ಬಂದವರು ಅವನು ಹೋದ ವಾಕ್ಯ ಕೇಳಿದವರು ಅವರು ಹೋದರು ಮತ್ತು ಅದನ್ನು ಸರ್ ಮಾಡೋದು ಯಾರು ಇವಾಗ ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೋದರೆ ದೇವ್ರ ನಿನ್ನ ಸರಿಯಾಗಿ ಹಿಡಿಯೋ ಜಾಗದಲ್ಲಿ ಹಿಡಿತಾನೆ ದೇವ್ರಿಗೆ ಕೊಡಬೇಕಾಗಿರೋ ಕಾಣಿಕೆ ದೇವ್ರಿಗೆ ಕೊಡಬೇಕಾಗಿರೋ ದಶಮ ಭಾಗಗಳು ದೇವ್ರಿಗೆ ಸಲ್ಲಬೇಕಾಗಿರೋ ಹೇಳೋರೆ ಕೈಸರ್ಗೆ ಕೊಡಬೇಕಾದದನ್ನು ದೇವ್ರಿಗೆ ಕೊಡಬೇಕಾಗಿದ್ದು ಕೈಸರನ್ನು ಕೊಡಲಿಲ್ಲ ಅಂದರೆ ಬ್ಲಾಕ್ ಮನಿ ದೇವ್ರಿಗೆ ಕೊಡಲಿಲ್ಲ ಅಂದರೆ ಡಬಲ್ ಬ್ಲಾಕ್ ಮನಿ ದೇವ್ ನಾವು ಅವ್ರಿಗೆ ಐ ಟಿ ಅವ್ರು ಬಂದು ಸೀಜ್ ಮಾಡಿದ್ರೆ ಸ್ವಲ್ಪ ಏನೋ ಪೇಪರ್ ನೋಡಿ ಸೀಜ್ ಮಾಡ್ತಾರೆ ಅಷ್ಟೇ ದೇವ್ರೇನ ಬಂದು ನಿನ್ನ ಸೀಜ್ ಮಾಡಿದ್ರೆ ಟೋಟಲ್ ಟಾಪ್ ಟು ಬಾಟಮ್ ಏನು ಇದ್ರೆ ನಾನು ಹೇಳಬಾರ್ದು ಪಾಸ್ಟ್ರು ನಿಮ್ಮ ಊಹೆಗೆ ಗಮನಕ್ಕೆ ಬಿಟ್ಟಿದ್ದು ಸಭೆಗೆ ದಶಮ ಭಾಗ ಹಾಕೋದನ್ನು ಯಾರು ತಪ್ಪಿಸ್ಬೇಡ್ರಿ ಅಲೇ ಲೂಯ್ಯ ಪಾಸ್ಟರ್ಗಳಾದ ನಾವು ಏನಕ್ಕೆ ಹೇಳ್ತೀವಿ ಅಂದರೆ ನಮಗೋಸ್ಕರ ಅಲ್ಲ ನಿಮ್ಮ ಆಶೀರ್ವಾದಕ್ಕೋಸ್ಕರ ನೀವು ಕೊಟ್ಟರು ಕೊಡಲಿಲ್ಲ ಅಂದರು ದೇವರು ನಮ್ಮನ್ನು ಹೆಂಗೆ ಸಾಕಬೇಕು ಹಂಗೆ ಸಾಕ್ತಾರೆ ಹೌದಾ ಸಾಕ್ತಾರ ಇಲ್ವಾ ದೇವರು ಸಾಕ್ತಾರೆ ಬಟ್ ನಿಮ್ಮ ಬ್ಲೆಸ್ಸಿಂಗ್ ಏನು ನಿಮ್ಮ ಆಶೀರ್ವಾದಗಳೇನು ನಾವು ದೇವರಿಗೂ ಮನುಷ್ಯರಿಗೂ ನಾವು ವಿಶ್ವಾಸವುಳ್ಳವರಾಗಿರಬೇಕು ಆವಾಗ ದೇವರ ಮಹಿಮೆ ನಮ್ಮ ಒಳಗಡೆ ಏನಾಗಿರುತ್ತೆ ತುಂಬಲ್ಪಟ್ಟಿರುತ್ತೆ ಹೆಚ್ಚಾಗ್ತಾ ಇರುತ್ತೆ ಹಾಲೆ ಲೂಯ್ಯ ಇನ್ನು ಎರಡನೇ ಭಾಗವನ್ನು ಗಮನಿಸೋಣ ಮೂರು ಭಾಗ ಇದೆ ನಾನು ಹೇಳಿದೆ ಈ ಮೂರು ಕಾರ್ಯಗಳನ್ನ ಮಾಡಿದ್ರೆ ಮಹಿಮೆ ನಮ್ಮಲ್ಲಿ ಹೆಚ್ಚಾಗುತ್ತೆ ಅಂತೇಳಿ ಇಲ್ಲ ಅಂದರೆ ಮಹಿಮೆಯಲ್ಲಿ ನಾವು ಕೆಳಗಡೆ ಡಲ್ಲಾಗಿ ಹೋಗ್ತಾ ಇರ್ತೀವಿ ಐದನೇ ದೇಹದ ಎಂಟನೇ ವಾಕ್ಯವನ್ನು ಗಮನಿಸಿ ಎರಡನೇ ಭಾಗದಲ್ಲಿ ನಾವು ಕಾಣ್ತೇವೆ ಪ್ರೇಮ ಹಾಗೆ ತಾನು ಹೇಳಿರೋದು ವಿಶ್ವಾಸ ಪ್ರೀತಿ ಎನ್ನುವಂಥ ಪ್ರೇಮ ಪ್ರೀತಿ ಎರಡನೇದಾಗಿ ಏನಿರಬೇಕು ಸಭೆ ಒಳಗಡೆ ಯಾರ ಮೇಲೆ ಪ್ರೀತಿ ಇರಬೇಕು ಯಾರ ಮೇಲೆ ದೇವ್ರ ಮೇಲೆ ಪ್ರೀತಿ ಇರಬೇಕು ಮತ್ತೆ ಪಾಶ್ವ ಮೇಲೆ ಈ ಮೂರು ಕಾರ್ಯನ ಕನೆಕ್ಟ್ ಮಾಡಿ ಹೇಳ್ತೀನಿ ನೋಡ್ರಿ ನಿಮಗೆ ಪ್ರೀತಿ ಬರೀ ದೇವರ ಮೇಲೆ ಮಾತ್ರ ಅಲ್ಲ ಪಾರ್ಶ್ವಗಳ ಮೇಲೋ ಪ್ರೀತಿ ಇರಬೇಕು ಶ್ವಾಸಿಗಳ ಮೇಲೂ ಪ್ರೀತಿ ಇರಬೇಕು ಅಲ್ಲೇ ಲೂಯ್ಯ ವಿಶ್ವಾಸಿಗಳಲ್ಲಿ ನಾವು ಗಮನಿಸ್ತೇವೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸಮಸ್ಯೆಗಳು ಇದೆಲ್ಲ ಇರೋಂಥ ವಿಶ್ವಾಸಿಗಳಿತ್ತು ಇಬ್ಬರು ಬನ್ನಿರಿ ಯಾರನ್ನ ಒಂದು ಎರಡು ಮೂರು ವಿಷಯ ನಿಮಗೆ ತೋರಿಸ್ತೀನಿ ನೋಡಿರಿ ಗಮನಿಸ್ರಿ ಅದ್ರಲ್ಲಿ ಯಾರನ್ನ ತಪ್ಪೋಗಿದ್ರೆ ಸರ್ ಮಾಡ್ಕೊಳ್ರಿ ಇಲ್ಲಾದ್ರೆ ಮಹಿಮೆ ಹೋಯ್ತು ಅಂತ ಅರ್ಥ ಮಹಿಮೆ ಹೋಯ್ತು ಇಬ್ಬರು ಬನ್ನಿರಿ ಈಗ ಇಬ್ಬರು ವಿಶ್ವಾಸಿಗಳು ಯೇಸು ಸ್ವಾಮಿನ ನಂಬಿದ್ರು ಇಬ್ಬರು ದೀಕ್ಷಾಸ್ಥಾನ ಹೊಂದಿದ್ರು ಇಬ್ಬರು ಅಭಿಷೇಕ ಹೊಂದಿದ್ರು ಇಬ್ಬರು ದೇವರಲ್ಲಿ ಬಲವಾಗಿ ಬೆಳೆದ್ರು ಚೆನ್ನಾಗಿದ್ದಾರೆ ಇವರಷ್ಟು ಪ್ರೀತಿ ಇವತ್ತು ಯಾರಿಗೂ ಇಲ್ಲ ಎಷ್ಟು ಪ್ರೀತಿ ಇದ್ದಾರೆ ಅಂದರೆ ಇಷ್ಟು ಪ್ರೀತಿ ಇದ್ದಾರೆ ಇವಾಗ ಇವರೆಲ್ಲ ವಿಷಯಗಳನ್ನ ಇವ್ರ ಕಿವಿಗೆ ಹೇಳ್ತಾರೆ ಇವರೆಲ್ಲ ವಿಷಯ ಇವ್ರ ಕಿವಿಗೆ ಹೇಳ್ತಾರೆ ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದರೆ ಹಬ್ಬ ನೀವೆಲ್ಲರೂ ನೋಡೋರು ಹೇಳಬೇಕು ಇವರಷ್ಟು ಪ್ರೀತಿ ಇರೋರು ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ ಇವರು ದಾವಿದ ಇವರು ಯೋನಾಥರು ಇವರು ಯೇಸು ಸ್ವಾಮಿ ಇವರು ಯೋಹನ ಹಾಂ ಮಟ್ಟಕ್ಕೆ ಕುಜು 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 ಅನ್ನೋ ರೀತಿ ಸಂತೋಷವಾಗಿರ್ತಾರೆ ಇವ್ರ ಮಧ್ಯದಲ್ಲಿ ಒಂದು ನರಿ ಬಂದ್ಬಿಡುತ್ತೆ ಒಂದು ದಿನ ಏನು ಬಂದ್ಬಿಡುತ್ತೆ ಒಂದು ನರಿ ಬಂದ್ಬಿಡುತ್ತೆ ನರಿ ಅಂತಾರಲ್ಲ ಇದು ಸಂತೋಷವಾಗಿರೋರ ಮಧ್ಯದಲ್ಲಿ ಬರೋದೆಲ್ಲ ನರಿಗಳೇ ಅವನು ಮನುಷ್ಯ ಆದರೂ ಸರಿ ಪಶು ಆದರೂ ಸರಿ ಯಾವನಾದರೂ ಸರಿ ಸಂತೋಷವಾಗಿರೋ ಇಬ್ಬರನ್ನ ಹಾಳು ಗುಳ್ಳೆ ನರಿ ಚೆನ್ನಾಗಿ ತಿಳ್ಕೊಳ್ರಿ ಹಂಗಾರೆ ನಿಮ್ಮ ಕಣ್ಮಂದೆ ಯಾರ್ಯಾರು ಗುಳ್ಳೆನರಿ ಜ್ಞಾಪಕ ಬರ್ತಾರೆ ಅವ್ರನ್ನಾರನ್ನೂ ಸೈತಾನ ಸೈತಾನೊಬ್ಬನ್ನ ಮಾತ್ರ ನೆನೆಸ್ಕೊಳ್ರಿ ಇವರಿಬ್ಬರ ಮಧ್ಯದಲ್ಲಿ ಒಬ್ಬ ಗುಳ್ಳೆನರಿ ಬಂದ ಇವಾಗ ಬಂದಿದ್ದೆ ಇವ್ನು ಇವ್ರ ಕಿವಿಲಿ ಹೇಳ್ದ ಇವ್ನ ಇವ್ರ ಕಿವಿಲಿ ಹೇಳ್ದ ಏನಂತ ಏನೋ ಒಂದು ಸಣ್ಣ ಸಮಸ್ಯೆ ವಿಷಯ ಹೇಳ್ದ ಗುಳ್ಳೇನರಿ ವಿಷಯ ಒಂದೇ ಇವರಿಬ್ರು ಐಕ್ಯತೆಯಾಗಿರಬಾರ್ದು ನೀವು ಲೂಕನ ಸುವಾರ್ತೆ ಹತ್ತನೇ ದೇಹವನ್ನು ಹೋದ್ರಿ ಯೇಸು ಸ್ವಾಮಿ ಇಬ್ಬರಿಬ್ಬರನ್ನ ಸೇವೆಗಾಗಿ ಕಳಿಸ್ಕೊಟ್ರು ಅವರಿಬ್ಬರು ಇವರೇ ಇವರಿಬ್ಬರು ಸೇವೆಗೆ ಹೋಗ್ತಾ ಇದ್ದಾರೆ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ ಇವ್ರು ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ನಡೀತಾ ಇದೆ ಇವರು ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ ಇವರು ಪ್ರಾರ್ಥನೆ ಮಾಡಿದಾಗ ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ ಇವರು ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳು ನಡೀತಾ ಇದೆ ಕಾರಣ ಇವರಿಬ್ಬರು ಏಸು ನಂಬಿದ್ರಿಂದ ಮಹಿಮೆ ಇವ್ರ ತಲೆ ಮೇಲಿದೆ ಇಬ್ಬರು ಏಕ ಮನಸ್ಸುಳ್ಳವರಾಗಿ ಏನೇ ಪ್ರಾರ್ಥನೆ ಮಾಡೋದು ದೇವರು ಕೇಳ್ತಾರೆ ಅನ್ನೋದಕ್ಕೆ ಕಾರಣ ಇಬ್ಬರ ಹೃದಯ ಒಂದಾದಾಗ ದೇವರ ಹೃದಯ ಸಂತೋಷ ಪಡುತ್ತೆ ಆತ್ಮಿಕ ಲೋಕದಲ್ಲಿ ಗುಳ್ಳೆ ಮಾಡ್ತಾ ಇರೋ ಕೆಲಸ ಏನಂದರೆ ಇವರಿಬ್ಬರನ್ನ ದೂರ ದೂರ ಮಾಡಬೇಕು ಇವರಿಬ್ಬರು ಒಂದಾಗಿರಬಾರ್ದು ಇವರಿಬ್ಬರು ಯಾವಾಗಲೂ ದೂರ ಇರಬೇಕು ಇಷ್ಟು ಕ್ಲೋಸ್ ಆಗಿದ್ದ ಇವರು ಸಡನ್ನಾಗಿ ಸೈತಾನನು ಇವರ ಮಧ್ಯದಲ್ಲಿ ಒಂದು ಬೀಜವನ್ನು ಬಿತ್ತಿ ಸ್ವಲ್ಪ ದೂರ ಮಾಡಿದ ಇಷ್ಟೇ ಇಷ್ಟೇ ದೂರ ಸ್ಟಾರ್ಟಿಂಗ್ ಇಷ್ಟೇ ನೀವು ನೋಡಬೇಕಾದ್ರೆ ಏನು ಸ್ವಲ್ಪ ಡಿಸ್ಟೆನ್ಸ್ ತಾನೆ ಅಂಥೇಳಿ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ದೂರ ಕೊರೋನಾ ವೈರಸ್ ಬಂದು ಆರಡಿ ಅಂತರ ಇಷ್ಟು ದೂರ ನೀವು ನೋಡಿದಾಗ ಏನು ಅನ್ನಿಸ್ತು ಕೊರೋನಾ ವೈರಸ್ ಬಂದಿದ್ದರಿಂದ ದೂರ ಇದ್ದಾರೆ ಅಂತ ವೈರಸ್ ಬಂದಿದ್ರಿಂದ ಅಲ್ಲ ನರಿ ಬಂದಿದ್ದರಿಂದ ಒಂದು ನರಿ ದೂರಿದ್ದಲ್ಲ ನಾಲ್ಕು ನರಿಗಳು ಬರೋಷ್ಟು ಜಾಗ ಆಯ್ತು ಇವಾಗ ಇನ್ನೂ ಸ್ವಲ್ಪ ದಿನಗಳಾಯಿತು ಇನ್ನೂ ದೂರ ಆದರು ಇವಾಗ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಇವಾಗ ಇವರಿಬ್ಬರು ನೋಡಿದಾಗ ಶುದ್ಧ ಹೃದಯದಿಂದ ಹೇಳ್ರಿ ಏನೋ ಆಗಿದೆ ಆಗಿದೆ ಅನ್ನಿಸುತ್ತಾ ಅನಿಸುತ್ತೆ ಇವರಿಬ್ಬರು ಮಧ್ಯದಲ್ಲಿ ಯಾರು ನುಗ್ಗುದ್ರಿ ಇವಾಗ ಯಾರು ಪರವಾಗಿಲ್ಲ ಹೆಸರು ಹೇಳ್ರಿ ಏನು ಆಗ ಅನ್ಕೊಳ್ಳೋದಿಲ್ಲ ನುಗ್ಗುದನ್ನ ಹೆಸರು ಹೇಳಬೇಡ್ರಿ ನರಿ ನುಗ್ಗಿತು ಒಳಗಡೆ ಪ್ರೀತಿ ಹೋಯ್ತು ಇವರಿಬ್ಬರಲ್ಲಿದ್ದಂಥ ಸೇವೆ ಹೋಯ್ತು ಇದ್ದಂಥ ಬಿಡುಗಡೆ ಹೋಯಿತು ಇವರಿಬ್ಬರಲ್ಲಿದ್ದಂಥ ಯಥಾರ್ಥ ಗಿಡಗಳು ಹೋಯ್ತು ಮಹಿಮೆ ಮಹಿಮೆ ಹೋಗಿರೋ ಇವರಿಂದ ಇನ್ನೇನು ಸೇವೆ ನಡೆಯುತ್ತೆ ಈಗ ಇವರಿಬ್ಬರಲ್ಲಿದ್ದಂಥ ಮೊದಲಿನ ಯಥಾರ್ಥವಾದಂಥ ಸೇವೆ ಪ್ರಕಟ ಆಗ್ಬೇಕಂದ್ರೆ ಇವಾಗ ಏನಾಗಬೇಕು ಇವಾಗ ಒಂದಾಗಬೇಕು ಒಂದಾಗಬೇಕಂದ್ರೆ ಏನು ಇವಾಗ ನರಿನ ಒದ್ದು ಓಡಿಸ್ಬೇಕು ನಿಮ್ಮ ಮಧ್ಯದಲ್ಲಿರೋ ನರಿಗಳನ್ನ ಒದ್ದು ಓಡಿಸ್ರಿ ಗಂಡ ಹೆಂಡ್ತಿ ಮಧ್ಯದಲ್ಲಿ ಬಂದಿರೋ ನರಿಗಳನ್ನ ಓಡಿಸ್ರಿ ಜೊತೆಯಲ್ಲಿ ನೀವಿಬ್ಬರು ಸೇವೆ ಮಾಡುವಾಗ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದಿರೋ ನರಿಗಳನ್ನ ಓಡಿಸ್ರಿ ನಿಮ್ಮ ಕುಟುಂಬದಲ್ಲಿ ಯಾವ್ಯಾವ ನರಿಗಳು ಬಂದಿದೆಯೋ ನರಿಗಳನ್ನ ಓಡಿಸ್ರಿ ನೀವು ಯಾವಾಗಲೂ ಒಂದಾಗಿರ್ರಿ ನೀವು ಯಾವಾಗಲೂ ಒಂದಾಗಿದ್ದರೆ ಮಹಿಮೆ ಹೆಚ್ಚಾಗ್ತಾ ಹೋಗುತ್ತೆ ಮಹಿಮೆ ಯಾವಾಗ ಹೆಚ್ಚಾಗುತ್ತೋ ದೇವರ ರಾಜ್ಯಕ್ಕೆ ಪ್ರಯೋಜನ ಇರುತ್ತೆ ಇವತ್ತು ದೇವರ ರಾಜ್ಯದಲ್ಲಿ ಸಹಿತಾನು ಮಾಡ್ತಾ ಇರುವಂಥ ದೊಡ್ಡ ಕುತಂತ್ರ ಇದು ದೊಡ್ಡ ಕುತಂತ್ರ ಇದು ಗಮನಿಸ್ರಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇವ್ರ ಬ್ರದರು ಇವರು ಬ್ರದರು ಸ್ವಲ್ಪ ಹೊತ್ತಿಗೆ ಮಾತ್ರ ಇವ್ರನ್ನ ಸಿಸ್ಟರ್ ಅಂತ ಅಂದ್ಕೊಳ್ಳಿ ಮದುವೆ ಮಾಡಿಕೊಟ್ವಿ ಇವರಿಬ್ಬರಿಗೆ ಇವರಿಬ್ಬರಿಗಲ್ಲ ಆ ಭಾವನೆಯಲ್ಲಿ ಒಂದಾದರೂ ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಇವ್ರಿಗೆ ಆಶೀರ್ವಾದವಾಗಿ ದೇವರೊಂದು ಬಹುಮಾನನು ಕೊಟ್ಟರು ಮದುವೆಗೆ ಹೋದಾಗ ನಾವು ಇವ್ರಿಗೆ ಬಹುಮಾನ ಕೊಡ್ತೀವಿ ಒಂದು ವರ್ಷದೊಳಗಡೆ ಅದು ಅಳದೋಗುತ್ತೆ ನಮ್ಮದೆಲ್ಲ ಅಳದೋದ್ಮೇಲೆ ದೇವ್ರ ಬಹುಮಾನ ಸ್ಟಾರ್ಟ್ ಮಾಡೋದು ಮನುಷ್ಯನ ಕಾರ್ಯಗಳೆಲ್ಲ ಮುಗಿದಾದ್ಮೇಲೆ ದೇವ್ರದ್ದು ಸ್ಟಾರ್ಟ್ ಕಾರ್ಯ ಅಂತಾರಲ್ಲ ಹಂಗೆ ದೇವ್ರ ಮಗು ಕೊಟ್ಟರು ಮಗು ಬೆಳೀತು ದೊಡ್ಡದಾಯಿತು ಕೆಲ ತಿಂಗಳುಗಳಾಯಿತು ಇವಾಗ ಇವರಿಬ್ಬರ ಮಧ್ಯದ ಸಣ್ಣ ಮನಸ್ತಾಪ ಇವ್ರಿಗೆ ಹೇಳ್ತಾರೆ ಇವರು ನನ್ನ ಮದುವೆ ಆದಾಗ ನೀವು ಪ್ರೀತಿಸಿದಷ್ಟು ಇವಾಗ ಪ್ರೀತಿ ತೋರಿಸ್ತಾ ಇಲ್ಲ ಇವ್ರು ಹೇಳ್ತಾರೆ ನಾನು ಅವಾಗಿಂದ ಇನ್ನೂ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಕಾರಣ ನಿನಗೆ ಕೊಡೋ ಪ್ರೀತಿ ಮಗುಗೂ ಇದ್ದೀನಿ ಈ ಪ್ರೀತಿ ಜಾಸ್ತಿ ಆಯಿತು ಪ್ರೀತಿ ಹೆಚ್ಚಾಗಬೇಕಾದ್ರೆ ಇದನ್ನು ಸಹಿಸೋಕೆ ಆಗದೇ ಇರುವಂಥ ಕೆಲವೊಂದು ಗೂಳಿಗಳು ಬರುತ್ತಿವಾಗ ಆವಾಗಲೇ ಯಾರು ಬಂದಿದ್ರು ಈಗ ಯಾರು ಬಂದು ಫ್ಯಾಮಿಲಿ ಒಳಗಡೆ ನುಗ್ಗೋದೆಲ್ಲ ಗೂಳಿಗಳೇ ಇವರಿಬ್ಬರ ಮಧ್ಯದಲ್ಲಿ ಗೂಳಿಗಳ್ ನುಗ್ತಿವಾಗ ಆ ಗೂಳಿ ಹೇಳುತ್ತೆ ನೀನು ಹುಷಾರಾಗಿರು ಇವ್ರ ಹತ್ರ ಗೂಳಿ ಹೇಳುತ್ತೆ ನೀನು ಇವ್ರ ಹತ್ರ ಹುಷಾರಾಗಿರು ಎಷ್ಟು ಹುಷಾರಾಗಿರ್ತಾರೆ ಅಂದರೆ ಆಗಿಂದನೇ ಇವರು ಉಪ್ಪು ಕಡಿಮೆ ಇವರು ಮನೆಗೆ ಬರೋದು ಲೈಟು ಇವರು ಉಪ್ಪು ಕಡಿಮೆ ಯಾವಾಗ ಆಯ್ತೋ ಇವ್ರ ಮನೆಗೆ ಬರೋದು ಯಾವಾಗ ಲೇಟ್ ಆಯ್ತೋ ಗಂಡ ಹೆಂಡತಿ ಜಗಳದಲ್ಲಿ ಮಗು ಏನಾಯಿತು ಮಗುಗೆ ಸರಿಯಾಗಿ ತಿಂಡಿ ಇಲ್ಲ ಕುರ್ಕುರೆ ಇಲ್ಲ ಐಸ್ ಕ್ರೀಮ್ ಇಲ್ಲ ಮಗು ಮದ ಮಧ್ಯದಲ್ಲಿ ಏನೇನೋ ಇಲ್ಲ ಆ ಮಗು ಬರ್ತಡೆ ಬಂದರೂ ಬಟ್ಟೆ ಇಲ್ಲ ಹೆಂಡ್ತಿ ಬರ್ತಡೆ ಬಂದರೂ ಗಂಡನಿಂದ ಒಂದು ಗಿಫ್ಟ್ ಇಲ್ಲ ಆ ಒಂದು ವರ್ಷದಲ್ಲಿ ಕೊಡ್ಸಿದ ಗಿಫ್ಟ್ ಏನೇನು ಹೇಳ್ತೀರ ಈಗೆಲ್ಲ ಗಿಫ್ಟೆಲ್ಲ ಏನಾಯ್ತು ಇವಾಗ ಇವರು ಹೇಳ್ತಾರೆ ಅವಾಗ ಅಷ್ಟೊಂದು ಗಿಫ್ಟ್ ಕೊಡ್ಸಿದ್ರಲ್ರಿ ಅದನ್ನೇ ಇಟ್ಕೋ ಹೊಸದ್ ಕೇಳಬೇಡ ಅಂತ ಇವರು ಏನಾಯಿತು ಗೂಳಿ ಮಧ್ಯದಲ್ಲಿ ಬಂದು ನುಗ್ತು ಈ ಗೂಳಿ ನುಗ್ಗಿದ್ರಿಂದ ಆರಂಭದಲ್ಲಿ ಬೋಧಕರು ಇಬ್ಬರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಹೇಳಿದ್ರು ಏನಂತ ಹೇಳಿದ್ರು ಅಕ್ವಿಲ್ಲಾ ಪ್ರಿಸ್ಕಿಲ್ಲಾ ಹಾಗೆ ಅಬ್ರಹಾಮು ಸಾರಳ ಹಾಗೆ ನೀವು ಇರಬೇಕು ಅಂತ ಅಲ್ಲೇ ಲೂಯ್ಯ ಯಾಕೆ ಹಿಂಗೆ ಪ್ರಾರ್ಥನೆ ಮಾಡಿದ್ರು ಜೀವನ ಪರ್ಯಂತವಾಗಿ ನಿಮಗೀಕೆ ಸಂಗಾತಿ ನೀವು ಇವ್ರಿಗೆ ಒಡನಾಡಿ ಇದು ಬಿಟ್ಟು ಮಧ್ಯದಲ್ಲಿ ಗೂಳಿಗಳು ನುಗ್ಗೋದಕ್ಕೆ ಬಿಡಬೇಡ್ರಿ ಸ್ವಲ್ಪ ದಿವಸ ಆಯಿತು ಸ್ವಲ್ಪ ಮನಸ್ತಾಪ ಬಂದ್ರೆ ಏನಾರು ಅನ್ನಿಸ್ತಾ ನಿಮಗೆ ಇಲ್ಲ ಮಧ್ಯದಲ್ಲಿ ಮಗು ಇದೆ ಇವಾಗ ಇನ್ನೂ ಸ್ವಲ್ಪ ತಿಂಗಳು ಆಯಿತು ಅನ್ನಿಸ್ತಾ ನಿಮಗೆ ಇಲ್ಲ ಇನ್ನೂ ಒಂದು ಆರು ತಿಂಗಳಾಯಿತು ಹೆಂಡ್ತು ಈ ಡೋರಲ್ಲಿ ಗಂಡ ಆ ಡೋರಲ್ಲಿ ಮಗು ಆ ಡೋರಲ್ಲಿ ಏನು ಅನಿಸುತ್ತೆ ನಿಮಗೆ ಇವಾಗ ಹೋಯ್ತು ಗಂಡ ಹೆಂಡತಿ ದೂರ ಆಗಿದ್ರಿಂದ ಮಹಿಮೆ ಏನಾಯ್ತು ಮಹಿಮೆ ಏನಾಯ್ತು ಮಹಿಮೆ ಏನಾಯ್ತು ಯಾಕೆ ಸರ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ವಾ ಗೂಳಿನ ಓಡಿಸೋದಕ್ಕೆ ಅಧಿಕಾರ ನಿಮಗಿಲ್ವಾ ಮತ್ತೆ ಏನಕ್ಕೆ ಮೂರು ಅಲ್ಲಿ ಮೂವರು ಬರ್ತೀರಾ ಎಲ್ಲೋಯ್ತು ಪ್ರೀತಿ ಯಾಕೆ ತೋರಿಸ್ಬಾರ್ದು ಅದನ್ನು ಸಮಸ್ಯೆ ಬರದೇ ಇರೋ ಕುಟುಂಬ ಯಾವುದಿದೆ ಎಲ್ಲ ಕುಟುಂಬದಲ್ಲೂ ಸಮಸ್ಯೆ ಇದೆ ರೀ ಫ್ಯಾಮಿಲಿ ಹೆಂಗಿರಬೇಕು ಅಂದರೆ ಎ ಸಿ ಸಿಮೆಂಟಲ್ಲಿ ಕಟ್ಟಿರೋ ಗೋಡೆ ಥರ ಇರಬೇಕು ಆ ಸಿ ಗೋಡೆ ಮೇಲೆ ಯಾವುದೋ ಒಂದು ಇಳಿಯಾಗಿರೋದ್ರೆ ಕಿತ್ತೋಗಂಗೆ ಇರಬಾರ್ದು ನಿಮ್ಮ ಫ್ಯಾಮಿಲಿ ಮೂರನೇ ಅವ್ನು ಯಾವನೋ ಬಂದು ಏನೋ ಹೇಳ್ದೆ ನಿನ್ನ ಹೆಂಡತಿ ಬಗ್ಗೆ ನೀನು ಹೆಂಗೆ ಕೇಳಿದೆ ಯಾವನೋ ಬಂದು ಗುಳಿ ಏನೋ ಹೇಳ್ತು ನಿನ್ನ ಗಂಡನ ಬಗ್ಗೆ ನೀನು ಹೆಂಗೆ ಕೇಳಿದೆ ಸಾಯೋವರೆಗೂ ಬದುಕಿದ್ರು ಸತ್ತಿದ್ರು ಜೊತೆಯಾಗೆ ಇರ್ತೀನಿ ಅಂತ ಹೇಳ್ದಲ್ಲ ಅವತ್ತು ಆತಿ ಅವತ್ತೇನಾಗಿತ್ತು ನಿನಗೆ ಮಧ್ಯದ ಸಮಸ್ಯೆ ಬರೋಲ್ಲ ಕುಟುಂಬದಲ್ಲಿ ಅಂತ ನಾನು ಹೇಳಲ್ಲ ಸಮಸ್ಯೆ ಬರದೇ ಇರೋ ನನ್ನ ಫ್ಯಾಮಿಲಿಲಿ ಇವತ್ತರ್ಗ ಸಮಸ್ಯೆನೇ ಬಂದಿಲ್ಲ ಅನ್ನೋರು ಕೈಯತ್ತೀನಿ ನೋಡೋಣ ಒಬ್ಬನಿಲ್ಲ ಪ್ರಪಂಚದಲ್ಲಿ ಇಲ್ಲೇ ಅಲ್ಲ ಲಕ್ಷಾಂತರ ಜನದ ಮುಂದೆ ನಿಂತು ಕೇಳಿದ್ರು ಈ ಪ್ರಶ್ನೆಗೆ ಒಬ್ಬರು ಕೈಯತ್ತಲ್ಲ ಎಲ್ಲ ಮನೇಲಿ ರೀ ಸಾಯೋವರೆಗೂ ಗಂಡ ಹೆಂಡ್ತಿ ಜೊತೆಲೇ ಇರಬೇಕು ಮಕ್ಕಳ ಸಮೇತ ಅದು ಆಶೀರ್ವಾದ ಇವತ್ತು ನಿಮ್ಮ ಗಂಡ ನಿನ್ನಿಂದ ದೂರ ಆಗಿದ್ರೆ ಇವತ್ತು ನಿಮ್ಮ ಹೆಂಡ್ತಿ ನಿಮ್ಮಿಂದ ದೂರ ಆಗಿದ್ರೆ ಫಸ್ಟು ನೀನೇ ಫೋನ್ ಮಾಡಿ ಯಾರಾದ್ರೆ ಆಗಿದ ತಕ್ಷಣ ಫಸ್ಟು ನೀನೇ ಫೋನ್ ಮಾಡಿ ಯಾಕೆ ಹತ್ರ ಮಾತಾಡಿ ಮನೆ ಕರ್ಸು ನಿನ್ನ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಬಿಟ್ಟು ನೀನೊಂದು ಕಡೆ ಅವರೊಂದು ಕಡೆ ನೀನು ಬಾಡಿಗೆ ಮನೇಲಿ ಅವ್ರ ಸ್ವಂತ ಮನೇಲಿ ಅವನ ಹಾಸ್ಟ್ಲಲ್ಲಿ ಇದ್ದರೆ ನಾಳೆ ಸೋಮವಾರ ಒಳ್ಳೆಯ ದಿನ ಇವತ್ತೇ ಫೋನ್ ಮಾಡಿ ಕರೆಸಿ ನಾಳೆ ಬೆಳಿಗ್ಗೆ ನಿಮ್ಮ ಮನೇಲಿ ಬಿರಿಯಾನಿ ಮಾಡಿ ಮೂವರು ನಾಲ್ಕು ಜನ ಐದು ಜನ ಎಲ್ಲರಿಗೂ ಮುಂದೊಂದು ಒಂದೇ ಟೇ ಒಂದೇ ಟೇಬಲ್ ಮೇಲೆ ಊಟ ಮಾಡಿರಿ ಮಧ್ಯದಲ್ಲಿರುವಂತ ಗೂಳಿನ ಫಸ್ಟ್ ಓಡಿಸ್ರಿ ಮಧ್ಯದಲ್ಲಿರೋ ಗೂಳಿನ ಫಸ್ಟ್ ಓಡಿಸ್ರಿ ದೇವರ ಮಹಿಮೆ ಯಾವಾಗ್ಲೂ ನಿಮ್ಮ ಮೇಲೆ ಇರುತ್ತೆ ಹಾಲೆ ಲೂಯ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಪ್ರೀತಿ ಪಾಪಗಳನ್ನ ಮುಚ್ಚುತ್ತದೆ ಈ ಮಾತನ್ನ ಯಾವುದೋ ಮಹಾತ್ಮರು ಹುತಾತ್ಮರಲ್ಲ ಹೇಳಿದ್ದು ಜೀವ ಸ್ವರೂಪನಾದ ಏಸು ಹೇಳಿದ ಮಾತು ಪ್ರೀತಿ ಪಾಪಗಳನ್ನ ಮುಚ್ಚುತ್ತೆ ನೀನು ಯಥಾರ್ಥವಾದ ಗಂಡ ಯಥಾರ್ಥವಾದ ಹೆಂಡತಿ ಆಗಿದ್ರೆ ಯಥಾರ್ಥವಾದ ಮಕ್ಕಳು ನಿಮ್ಗೆ ಹುಟ್ಟಿರೋದಾದರೆ ಪ್ರೀತಿಯನ್ನು ಕಾಪಾಡ್ಕೊಳ್ಳ್ರಿ ವಿಶ್ವಾಸನೂ ನಿಮಗಿರಬೇಕು ಪ್ರೀತಿನೂ ನಿಮಗಿರಬೇಕು ಇವೆರಡೂ ಇಲ್ಲದಿರ ನೀವೇನಾದರೂ ಆ ಕಡೆ ನಾನೊಂದು ತೀರ ಪಾಚ ಗೊತ್ತಲ್ಲ ನಾನೊಂದು ತೀರ ನೀನೊಂದು ತೀರ ಬದುಕು ಆಳು ಬಾರ ಅದಕ್ಕೆ ಮದುವೆ ಆಗಿದ್ದು ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ಮಕ್ಕಳೊಂದು ಕಡೆ ಇರೋದಕ್ಕೆ ಮದುವೆ ಆಗಿದ್ದು ಯಾಕೆ ಮದುವೆ ಆಗಬೇಕಾಗಿತ್ತು ಮದುವೆಗೆ ಮುಂಚೆನೇ ನಿಮ್ಗೆ ಇಷ್ಟೋ ಬಂದ ಜಾಗ ಹೋಗ್ಬೋದಾಗಿತ್ತಲ್ಲ ಇಷ್ಟ ಬಂದಂಗೆ ಟ್ರಕ್ಗಳು ಹೋಗ್ಬೋದಾಗಿತ್ತಲ್ಲ ಇಷ್ಟ ಬಂದಂಗೆ ಸುತ್ತಬೋದಿತ್ತಲ್ಲ ಮದುವೆ ಆಗಿ ಮಕ್ಕಳಾದ ಮೇಲೆ ಸುತ್ತಬೇಕು ಒನ್ ಟ್ವೆಂಟಿ ಆಗಿ ಗೂಬೆಗಳ ಥರ ಇರಬಾರ್ದು ನಾವು ದೋ ದೇವರು ನಮ್ಮನ್ನು ಜೋಡಿ ಅಕ್ಕಿಗಳ ಥರ ಮಾಡಿಟ್ಟಿದ್ದಾರೆ ಅಲೇ ಲೂಯ್ಯ ಗೂಬೆಗಳು ಯಾವ ಜೋಡಿಯಾಗಿರೋದು ನೋಡಿದ್ದೀರಾ ಹಂಗೇನೋ ನೋಡಿದ್ರೆ ಅಂಥದ್ದೊಂದು ಫೋಟೋ ಕಳಿಸಿ ಅದನ್ನು ಬೇಕಾದ್ರೆ ನಾನು ಸ್ವಲ್ಪ ದಿನ ಅದನ್ನು ವಿಮರ್ಶೆ ಮಾಡಿ ಹುಡ್ಕಾಡಿ ಏನಕ್ಕೆ ಜೊತೆ ಇದ್ದಾವೆ ಅಂತ ನಾನು ಕಂಡು ಹೇಳೋದು ಅರ್ಥ ಆಗ್ತಾ ಇದೆಯಾ ಜೋಡಿ ಅಕ್ಕಿಗಳಾಗಿ ಜೋಡ್ ಜೋಡಿಯಾಗಿರಬೇಕು ಮದುವೆ ಆದ ಮೇಲೆ ಮಕ್ಕಳಾದ ಮೇಲೂ ಅಷ್ಟೇ ಕೊನೆಯವರೆಗೂ ಎಷ್ಟು ವರ್ಷ ದೇವರು ಉಸುರು ಕೊಟ್ಟಿರೋ ಅಷ್ಟು ದಿವಸದವರೆಗೂ ನಮ್ಮನ್ನು ನೋಡಿದಾಗ ಜನ ಸಾಕ್ಷಿ ಹೇಳಬೇಕು ನಿಜವಾಗ್ಲೂ ಇವರು ದೇವರ ಮಕ್ಕಳು ನಾನು ಚರ್ಚ್ಗೆ ಹೋದರೆ ನನ್ನ ಕುಟುಂಬನೂ ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮ ಪಕ್ಕದ ಮನೆಯವರು ಕೇಳಿ ಚರ್ಚ್ಗೆ ಬರೋ ರೀತಿಯಲ್ಲಿ ಇರಬೇಕು ಜೀವನ ಸ್ವಾಮಿ ಮಾನ ಉಳಿಸೋರಾಗಿರ್ಬೇಕೆ ಹೊರತು ಯೇಸುಸ್ವಾಮಿ ಮಾನ ತೆಗಿಯೋರಾಗಿರಬಾರ್ದು ಸ್ವಾಮಿ ಮಾನ ತೆಗಿಯೋ ರೀತಿಲಿ ಬದುಕಿದ್ರೆ ಮಹಿಮೆ ಇರುತ್ತೆ ಅಂತೀರಾ ಹೋಯ್ತು ಯಾವಾಗ ಇವರು ದೂರ ಆದರೂ ಮಹಿಮೆನೂ ದೂರ ಆಯಿತು ಮತ್ತೆ ಮಹಿಮೆ ಬರಬೇಕಂದ್ರೆ ಏನು ಮಾಡಬೇಕು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ವಾಕ್ಯನೇ ಇದೆ ಗೊತ್ತು ಎಲ್ಲರೂ ಪಾಪ ಮಾಡಿ ಮಹಿ ಮ ಪಾಪ ಮಾಡಿದ್ರೆ ಮಹಿಮೆ ಹೋಗುತ್ತೆ ಅಂತ ಗೊತ್ತು ಆದರೂ ಪಾಪ ಮಾಡ್ತಾ ಇರ್ತಾರೆ ರಾಜರೋಷವಾಗಿ ಇನ್ನಂತ ಪಾಪಿಷ್ಟು ಜೀವನ ರೀ ಅದು ಪಾಪದ ಬದುಕು ಬದುಕೋದಕ್ಕೆ ಸಭೆಗೆ ಬರೋ ಅವಶ್ಯಕತೆ ಇಲ್ಲ ನಟನೆ ಮಾಡೋದಕ್ಕೋಸ್ಕರ ಸಭೆಗೆ ಬರೋ ಅವಶ್ಯಕತೆ ಇಲ್ಲ ಲೋಕದಲ್ಲಿ ಮಾಡ್ಕೊಬೋದು ಅಲ್ಲಿ ಮಾಡ್ಕೊಳ್ರಿ ಸಭೆ ಒಳಗಡೆ ಬಂದ ಮೇಲೆ ಪರಿಶುದ್ಧವಾಗಿ ನಡಿಬೇಕು ಪರಿಶುದ್ಧವಾಗಿ ಜೀವನ ಮಾಡಬೇಕು ದಾರಿ ತಪ್ಪಿ ಹೋದ್ರ ಬೋಧಕರುಗಳನ್ನ ಉಪದೇಶ ಅದನ್ನು ಕೇಳಿ ನಡೀರಿ ನಿಮ್ಮ ಜೀವನ ಪಾವನ ಆಗಿರುತ್ತೆ ಸುಖವಾಗಿರ್ತೀರಾ ಸಂತೋಷವಾಗಿರ್ತೀರಾ ಬೋಧಕರ ಮಾತನ್ನು ತಳ್ಳಿ ಹೋದ್ರೆ ನಿಮಗೆ ಯಾರು ನಮ್ಮಷ್ಟು ಬೋಧನೆ ಮಾಡೋ ಪ್ರಬಂಧ ಸಿಗದೇ ಇಲ್ಲ ಮಹಿಮೆ ನಿಮ್ಮ ಕುಟುಂಬದಲ್ಲಿ ಇರಬೇಕು ಅದು ಇರಬೇಕಾದ್ರೆ ಮಧ್ಯದಲ್ಲಿ ಬರೋ ಗೂಳಿನ ಓಡಿಸ್ರಿ ಗೂಳಿ ಹೋದ್ರೆ ಮಹಿಮೆ ತುಂಬಲ್ಪಡುತ್ತೆ ಇನ್ನು ಮೂರನೇದಾಗಿ ನಾನು ಹೇಳಿ ನಿಲ್ಲಿಸ್ತೇನೆ ಗಮನಿಸ್ರಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಯಾವ ಶಿರಾಸ್ತ್ರಾಣ ಅದು ರಕ್ಷಣೆಯ ನಿರೀಕ್ಷೆಯ ಶಿರಾಸ್ತ್ರಾಣ ವಿಶ್ವಾಸಿಗಳೆಲ್ಲರೂ ಗಮನಿಸ್ರಿ ನಮಗೆಲ್ಲರಿಗೂ ನಿರೀಕ್ಷೆ ಇದೆ ಯಾರ ಮೇಲೆ ನಿರೀಕ್ಷೆ ಇದೆ ನಮಗೆಲ್ಲರಿಗೂ ದೇವರ ಮೇಲೆ ನಿರೀಕ್ಷೆ ಇರಬೇಕು ಏನಂತ ನಿರೀಕ್ಷೆ ಏಸು ಮತ್ತೆ ಭೂಮಿಗೆ ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಪಂಚದಲ್ಲಿರೋ ಎಲ್ಲ ಕ್ರೈಸ್ತರಿಗೂ ಎಲ್ಲ ದೇವರ ಮಕ್ಕಳಿಗೂ ಎಲ್ಲ ವಿಶ್ವಾಸಿಗಳಿಗೂ ಏಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿರುವಂಥ ನಿರೀಕ್ಷೆ ಬೇರೆ ಯಾವ ವಿಷಯದಲ್ಲಿ ಹೆಚ್ಚಾಗಿ ಇಲ್ಲ ಎಲ್ಲರಿಗೂ ನಿರೀಕ್ಷೆ ಇವತ್ತು ಇವತ್ತಿರೋದು ಅದ್ರ ಮೇಲೇ ಏಸು ಬಂದೇ ಬರ್ತಾರೆ ಅಲ್ಲಿ ಲೂಯ್ಯ ಬರೋದಂತೂ ಸತ್ಯ ನಾವು ಬದುಕಿರಬೇಕಾದ್ರೆ ಬರ್ತಾರೋ ಸತ್ತ ಮೇಲೆ ಬರ್ತಾರೋ ಹೋಟಲ್ ಬಂದೇ ಬರ್ತಾರೆ ಆದರೆ ಒಂದು ನಾನು ಬದುಕಿರುವಾಗ ಏಸು ಬರಲಿಲ್ಲ ಅಂದರೆ ನಾನಾಗ ನಾನೇ ಅವ್ರ ಹತ್ರ ಹೋಗ್ತೀನಿ ಒಂದು ವೇಳೆ ನಾನು ಬದುಕಿರಬೇಕಾದ್ರೆ ಬಂದರೆ ಅವ್ರು ಬರ್ತಾರೆ ನಾನು ಸತ್ತರೆ ಮೊದಲು ನಾನೇ ಅವ್ರ ಹತ್ರಕ್ಕೆ ಹೋಗ್ತೀನಿ ಹೇಗಾದರೂ ಸರಿ ಏಸು ಬರೋದ್ರೊಳಗಡೆ ನಾನು ಪರಿಶುದ್ಧತೆ ಕಾಪಾಡ್ಕೊಬೇಕು ನಾನು ಹೋಗೋದ್ರೊಳಗಡೆ ನಾನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಈ ಎರಡರಲ್ಲಿ ಎಲ್ಲಾದರೂ ಏರುಪೇರು ಆದರೆ ನರಕಾನೆ ಏಸು ಬರ್ತಾರೆ ಅನ್ನೋ ನಿರೀಕ್ಷೆ ನಮಗೆ ತಪ್ಪೋದ್ರೂ ನರಕಾನೆ ಏಸು ಬರೋದು ಲೇಟ್ ಆಗುತ್ತೆ ಬಿಡು ಅಂತೇಳಿ ಆಟ ಆಡಕ್ಕೆ ಹೋದರೆ ಅಲ್ಲೂ ನರಕಾನೆ ಅದರಿಂದ ನಿರೀಕ್ಷೆ ರಕ್ಷಣೆಯ ನಿರೀಕ್ಷೆ ಇಲ್ಲಿರೋರು ನನಗನ್ಸಿದ ಮಟ್ಟಿಗೆ ಎಲ್ಲರೂ ದೀಕ್ಷಾಸ್ತಾನ ಹೊಂದಿರೋರೇನೆ ಒಂದು ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅಭಿಷೇಕ ಇರೋರೇನೆ ಎರಡು ಮೂರನೇದಾಗಿ ಮಹಿಮೆ ತುಂಬಿರೋರೇನೆ ಎಲ್ಲ ಹೌದಾ ನೀವು ನಿರೀಕ್ಷೆ ಇರೋದರಿಂದನೇ ಚರ್ಚೆಗೆ ಬಂದಿರೋದು ಇವತ್ತು ನಿಮಗೆ ಎಷ್ಟೇ ಕೆಲಸಗಳಿದ್ರು ಆರು ದಿನ ಲೋಕದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಏಳನೇ ದಿನವೂ ಕೆಲಸ ಇರುತ್ತೆ ಅಪ್ಪ ನನಗೆ ಭಾನುವಾರ ಏನು ಕೆಲಸ ಇಲ್ಲಪ್ಪ ಆರು ದಿನ ಮಾತ್ರ ಕೆಲಸ ಭಾನುವಾರ ಏನು ಬರೋದು ಚರ್ಚೆಗೆ ಬರೋದು ಮನೆಗೆ ಹೋಗಿದ ತಕ್ಷಣ ನಿದ್ದೆ ಮಾಡೋದು ಅನ್ನೋರು ಯಾರನ್ನ ಇದ್ದೀರ ನೀವು ಚರ್ಚೆಗೆ ಬರಲಿಲ್ಲ ಅಂದರೂ ಎಷ್ಟೊಂದು ಕೆಲಸ ಇರುತ್ತೆ ನೀವು ಹೋಗಿ ಮಾಡೇ ಮಾಡ್ತೀರಾ ಹೌದಾ ಅಪ್ಪ ನೆನ್ನೆ ಎಲ್ಲ ಮಾಡಿಬಿಟ್ಟೆ ಇವತ್ತು ಆರಾಮಾಗಿರ್ತೀವಿ ಯಾರು ಇಲ್ಲ ಪ್ರತಿ ದಿವಸ ಕೆಲಸ ಇರುತ್ತೆ ಇವತ್ತು ನಿಮಗೆ ಕೆಲಸ ಇದೆ ಆದರೂ ನೀವೆಲ್ಲ ಬಿಟ್ಟು ಇವತ್ತು ಆರಾಧನೆಗೆ ಬಂದಿದ್ದೀರ ಏನಕ್ಕೆ ಇವತ್ತು ನಾನು ದೇವರ ಸಮ್ಮುಖದಲ್ಲಿ ಅಭಿಷೇಕ ಹೊಂದಿಕೊಂಡ್ರೆ ಈ ವಾರ ಎಲ್ಲ ನನಗೆ ಬಲ ಇರುತ್ತೆ ಇವತ್ತು ನಾನು ಹೊಂದುವಂಥ ಪುನರುತ್ಥಾನದ ಅಭಿಷೇಕದ ಶಕ್ತಿ ನಾನು ಒಳಗಡೆ ಇದ್ದರೆ ಒಂದು ವೇಳೆ ಏಸು ಇವತ್ತು ಮಧ್ಯಾಹ್ನನೋ ಸಾಯಂಕಾಲನೋ ರಾತ್ರಿನೋ ಬಂದರೆ ನಾನು ಎತ್ತಲ್ಪಡ್ತೀನಿ ಅನ್ನೋ ನಿರೀಕ್ಷೆ ಅಲ್ಲಿ ಲೂಯ್ಯ ನಿರೀಕ್ಷೆ ಇಲ್ಲದಿರಿ ಯಾರನ್ನ ಜೀವನ ಮಾಡ್ತಾ ಇದ್ದೀವ ಯಾರೂ ಜೀವನ ಮಾಡಲ್ಲ ಎಲ್ರಿಗೂ ನಿರೀಕ್ಷೆ ಇದೆ ಯೇಸು ಬಂದೇ ಬರ್ತಾರೆ ಎತ್ತಲ್ಪಡ್ತಾರೆ ನಾನು ಪರದೇಶನಲ್ಲಿ ಪರಲೋಕ ರಾಜ್ಯದಲ್ಲಿ ನನಗೋಸ್ಕರ ದೇವರು ಸಿದ್ಧ ಮಾಡ್ತಾ ಇರೋ ಆ ಬಿಡಾರದ ಒಳಗಡೆ ನಾನು ಹೋಗ್ತೀನಿ ಅನ್ನೋ ನಿರೀಕ್ಷೆಯಲ್ಲೇ ನಾವೆಲ್ಲರೂ ಇರೋದು ಹೌದಾ ಇಲ್ವಾ ಇಲ್ಲ ನಿರೀಕ್ಷೆ ಏನಿಲ್ಲ ಪಾ ಅಷ್ಟ್ರೆ ಯೇಸು ಸ್ವಾಮಿ ಯಾವಾಗಲಾನ ಬರಲಿ ನನಗೇನು ಬಂದಾಗ ಹೋಯ್ತೀನಿ ಅಂತ ಉಡಾಪಿ ಹಂಗೇನೋ ಜೀವನ ಮಾಡ್ತಾ ಇದ್ದೀವ ಯೇಸು ಸ್ವಾಮಿನ ಸಾಮಾನ್ಯವಾಗಿ ನಾವೆಲ್ಲರೂ ಯೇಸುವೇ ಬೇಗ ಬಾ ಅಂತೇಳಿ ಕರಿತೀವಿ ಎಷ್ಟು ಜನ ಕರೆದಿದ್ದೀರಾ ಯೇಸುವೆ ಬೇಗ ಬಾ ಅಂತ ಕೆಲವರು ಕೈ ಎತ್ತೋದಕ್ಕೆ ಯೋಚನೆ ಇನ್ನೇನು ಹೇಳ್ಬಿಡ್ತಾರ ಪಾಸ್ ಅಂತ ಸಾಮಾನ್ಯವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಜನ ಯೇಸುವೆ ಬೇಗ ಬಾ ಅನ್ನೋದು ಯಾವಾಗ ಅಂದರೆ ಒಂದು ಅತ್ತೆ ಬೈದಾಗ ಎರಡು ಗಂಡ ಹೊಡೆದಾಗ ಮನೇಲಿ ಏನಾದರೂ ರೇಷನ್ ಇಲ್ಲದೆ ಇದ್ದಾಗ ಇಲ್ಲ ಕರೆಂಟ್ ಹೋದಾಗ ಮಧ್ಯರಾತ್ರಿ ಜೋರಾಗಿ ಸಿಡಿಲು ಹೊಡೆದಾಗ ಇಲ್ಲ ಮಕ್ಕಳೇನಾದರೂ ಏನಾದರೂ ಪುಯ್ಯೋ ಮರ್ರೋ ಅಂತೇಳಿ ಒಂದು ಹೊತ್ತಿನಲ್ಲಿದ್ದು ಮೈಗೆ ತುಂಬ ಮಗುಗೆ ಜ್ವರ ಬಂದಾಗ ಪಾಕೆಟಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ಸ್ಟೋರ್ ರೂಮಲ್ಲಿ ರೇಷನ್ ಇಲ್ಲದೆ ಇದ್ದಾಗ ಇಂಥ ಟೈಮಲ್ಲೆಲ್ಲ ಸಾಧಾರಣವಾಗಿ ವಿಶ್ವಾಸಿಗಳು ಹೇಳ್ತಾ ಇರ್ತಾರೆ ಯೇಸುವೇ ಬೇಗ ಬಾ ಅಂತ ಅದನ್ನು ತುಂಬಿಸಲ್ಲ ನನ್ನ ಅದಕ್ಕೆ ರಾ ಪ್ರಭುವಾ ರಾ ಪ್ರಭುವಾ ರಾ ಪ್ರಭುವಾ ಅದೇನೋ ಗೊತ್ತಿಲ್ಲ ಯೇಸು ಸ್ವಾಮಿ ಅವಾಗಲೇ ಬರಲ್ಲ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣ ಒಳಗಡೆ ಇರಬೇಕು ನಿರೀಕ್ಷೆ ಕಳ್ಕೊಂಬೇಡ್ರಿ ಯೇಸು ಯಾವಾಗೋ ಬರ್ತಾರೆ ಲೇಟ್ ಆಗಿ ಬರ್ತಾರೆ ಅಂತೇಳಿ ನಿರೀಕ್ಷೆ ಕಳ್ಕೊಂಡು ಜೀವನ ಮಾಡಬೇಡ್ರಿ ಒಳಗಡೆ ನಿರೀಕ್ಷೆ ಇರಬೇಕು ಬಂದೇ ಬರ್ತಾರೆ ಯೇಸು ನಿಮಗೆ ನಿರೀಕ್ಷೆ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಮಹಿಮೆ ಒಳಗಡೆ ಇದ್ದಾಗ ನಿರೀಕ್ಷೆ ಹೆಚ್ಚಾಗುತ್ತೆ ನಿಮ್ಮೊಳಗಡೆ ಮಹಿಮೆ ಕಳೆದೋಯ್ತು ಅಂದ್ಕೊಳ್ರಿ ನಿಮಗೆ ನಿರೀಕ್ಷೆನೇ ಇರೋಲ್ಲ ಯೇಸು ಸ್ವಾಮಿ ಮೇಲೆ ಮಹಿಮೆ ಒಳಗಡೆ ಸೋರ್ ಹೋಗ್ತಾ ಇದ್ರೆ ನಿಮಗೆ ನಿರೀಕ್ಷೆ ಇರಲ್ಲ ದೇವ್ರ ಮೇಲೆ ಅವಾಗಲೇ ನೀವು ಭಾನುವಾರ ಆರಾಧನೆಗೆ ತಪ್ಪಿಸ್ಕೊಳ್ಳೋದು ಪಾಸ್ಟ್ರುಗಳು ಎದುರುಗಡೆ ಬಂದರೆ ತಪ್ಪಿಸ್ಕೊಳ್ಳೋದು ಪಾಸ್ಟ್ರ್ ಮನೆಗೆ ವಿಸಿಟಿಂಗ್ ಬರ್ತಾರೆ ಅಂದರೆ ತಪ್ಪಿಸ್ಕೊಳ್ಳೋದು ಅವಾಗಲೇ ಯಾಕೆಂದರೆ ನನ್ನ ಒಳಗಡೆ ಇದ್ದಂಥ ಮಹಿಮೆ ಹೋಗ್ತಾ ಇದೆ ಮಹಿಮೆ ಹೋಗ್ತಾ ಇರೋದ್ರಿಂದ ನಿರೀಕ್ಷೆ ಏನಾಯಿತು ಕಳೆದೋಯ್ತು ದೇವರು ಪ್ರತಿ ದಿವಸ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ರು ಆದಮವೂ ಕೂಡ ಪ್ರತಿ ದಿವಸ ದೇವ್ರಿಗೆ ಕಾಣುವಂಥ ಆ ಸ್ಥಳದಲ್ಲಿ ಬಂದು ಇರ್ತಾಯಿದ್ರು ಆದಮ್ಮ ಅವಾಗೂ ಮತ್ತು ದೇವ್ರಿಗೂ ಒಂದು ಪರಿಶುದ್ಧವಾದ ಸ್ಥಳ ಇತ್ತು ಭೇಟಿ ಆಗೋದಕ್ಕೊಂದು ಸುಂದರವಾದ ಸ್ಥಳ ಇತ್ತು ಪ್ರತಿ ದಿವಸ ಅವ್ರು ಅಲ್ಲೇ ಇರ್ತಾ ಇದ್ದಿದ್ದು ಆ ದಿವಸ ಅಲ್ಲಿ ಬಂದಾಗ ಅವರಿಬ್ಬರು ಇಲ್ಲ ಅಲ್ಲಿ ದೇವ್ರು ಕೇಳಿದ್ರು ಆದಾಮನೇ ಎಲ್ಲಿದೆಯಾ ಅವನು ಹೇಳ್ದ ನೀನು ಬರೋ ಶ ಸಪ್ಪಳ ಕೇಳಿ ನಾನು ಅಲ್ಲಿ ಮರದಿಂದೇ ಇದ್ದೀನಿ ಅಂತ ದೇವ್ರು ಎಲ್ಲಿದೆಯಾ ಅಂತ ಕೇಳಿದ್ದು ಅವನು ಬಚ್ಚಿಕೊಂಡಿರೋದು ಗೊತ್ತಿಲ್ಲದೆ ಅಲ್ಲ ನೀನು ಇಲ್ಲಿರ್ಬೇಕಾದವನು ಎಲ್ಲಿದೆಯಾ ಅಂತ ನೀನು ಇಲ್ಲಿರಬೇಕಾದವನು ಅಲ್ಲಲ್ಲ ವಾಪಸ್ ಇಲ್ಲಿಗೆ ಬಾ ಅಂತ ದೇವ್ರು ಕೊಡ್ತಾರೋ ಆಹ್ವಾನ ಪತ್ರಿಕೆ ಅದು ದೇವ್ರು ಆಹ್ವಾನ ಪತ್ರಿಕೆಯನ್ನು ಅರ್ಥ ಮಾಡ್ಕೊಳ್ತೀರ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನೀನು ಪ್ರತಿ ವಾರ ಇರಬೇಕಾಗಿರೋದು ಹೊರಗಡೆ ಅಲ್ಲ ದೇವರ ಆಲಯದ ಒಳಗಡೆ ಪ್ರತಿ ವಾರ ನೀವು ಕಾಣಬೇಕಾಗಿರೋದು ದೇವರ ಆಲಯದ ಒಳಗಡೆ ವಿಶ್ವಾಸಗಳು ಗಮನಿಸ್ರಿ ನನ್ನನ್ನು ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ಅದು ಭಾನುವಾರದ ದಿವಸ ಅದು ದೇವರ ದಿವಸ ಆ ದಿವಸವನ್ನು ಯಾರು ಕದಿಯಬಾರದು ರಕ್ಷಣೆಯ ನಿರೀಕ್ಷೆಯ ಶಿರಸ್ತ್ರಾಣ ನಿಮ್ಮ ಒಳಗಡೆ ಇರಬೇಕು ಯಾವಾಗ ಹೋಯ್ತದು ಮಹಿಮೆ ಹೋಯ್ತ ಮರದಿಂದೇ ಬಚ್ಚಿಕೊಳ್ಳೋ ಪರಿಸ್ಥಿತಿ ಮಹಿಮೆ ಹೋಗೋ ಥರ ಯಾಕೆ ನಡ್ಕೊಬೇಕಾಗಿತ್ತು ಸೈತಾನ್ ಮತ್ತು ಯಾಕೆ ಕೇಳಬೇಕಾಗಿತ್ತು ನಿರೀಕ್ಷೆ ಕಳ್ಕೊಳ್ಳೋದಕ್ಕೆ ಮೂಲ ಕಾರಣ ಸೈತಾನನು ಅವನು ಮಧ್ಯದಲ್ಲಿ ನುಗ್ಗಿದ್ರೆ ಏನಾಗುತ್ತೆ ಮಹಿಮೆ ಹೋಯ್ತು ನರಿ ನುಗ್ಗೋದಕ್ಕೆ ಬಿಡಬೇಡ್ರಿ ಗೂಳಿ ನುಗ್ಗೋದಕ್ಕೆ ಬಿಡಬೇಡ್ರಿ ಸೈತಾನು ನುಗ್ಗೋದಕ್ಕೆ ಬಿಡಬೇಡ್ರಿ ಇವರು ಮೂವರು ನುಗ್ಗಿದ್ರೆ ಮಹಿಮೆ ಬಿಟ್ಟೋಗುತ್ತೆ ಮಹಿಮೆ ಬಿಟ್ಟೋಗಬಾರ್ದು ಅಂದರೆ ಈ ಮೂರರಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು ಇನ್ನು ಕೊನೆಯ ನಿದ್ರೆ ಬಗ್ಗೆ ಹೇಳಿ ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ನಿಲ್ಲ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ನಮಗೋಸ್ಕರ ಸತ್ತನು ಹಾಲೆ ಲೂಯ್ಯ ನಾವ್ ಹೆಂಗಿರ್ಬೇಕಂತೆ ನಾವ್ ಎಚ್ಚರವಾಗಿದ್ರು ಸರಿ ನಿದ್ದೆ ಮಾಡ್ತಾ ಇದ್ರು ಸರಿ ನಾವೇನಾಗಿರ್ಬೇಕು ತನ್ನ ಜೊತೆಯಲ್ಲೇ ಜೀವಿಸಬೇಕೆಂಬುದಕ್ಕೋಸ್ಕರ ಆತ ನಮಗೋಸ್ಕರ ಸತ್ತ ಹಲೇ ಲೂಯ್ಯ ಏಸು ನಮಗೋಸ್ಕರ ಸತ್ತಿದ್ದು ನಾವು ಎಚ್ಚರವಾಗಿದ್ದರೂ ಸರಿ ನಿದ್ರೆ ಈ ನಿದ್ರೆ ಏನರ ಬಗ್ಗೆ ಹೇಳಿರೋದಂದರೆ ಸಾವು ಮರಣದ ಬಗ್ಗೆ ಹೇಳಿರೋ ನಿದ್ರೆ ಈ ಮರಣ ನಿದ್ರೆ ಪ್ರತಿಯೊಬ್ಬರಿಗೂ ಬರುತ್ತೆ ಸಾವಿಲ್ದಿರೋರು ಇದ್ದೀರೇನ್ರಿ ಇಲ್ಲ ಹೋಗಲಿ ಯಾವಾಗ ಸಾಯ್ತೀರಾ ಅನ್ನೋದನ್ನ ಗೊತ್ತಾ ನಿಮಗೆ ಇಲ್ಲ ನಮ್ಗೆ ಯಾರಿಗೂ ಸಾವ ಬಗ್ಗೆ ಡೀಟೇಲ್ಸೇ ಇಲ್ಲ ಸರಿಗೆ ಯಾವ ಎಷ್ಟನೇ ತಾರೀಖು ಸಾಯ್ತೀವನೋ ನಮಗೆ ಗೊತ್ತೇ ಇಲ್ಲ ಆದರೂ ಬದುಕ್ತಾ ಇದ್ದೀವಿ ನಾಳೆನೇ ಹೋಗ್ಬಿಟ್ರು ಕೂಡ ಇವತ್ತು ಅಂದ್ಕೊಳ್ತೀವಿ ಇನ್ನೂ ನೂರು ವರ್ಷ ಇರ್ತೀನಿ ಅಂತ ಯಾವತ್ತು ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ ಆದರೆ ಸಾಯೋದಕ್ಕಿಂತ ಮುಂಚೆ ನಿಮ್ಮ ನಿರೀಕ್ಷೆ ದೇವರ ಮೇಲೆ ಆಗಿರಬೇಕು ಒಂದು ವೇಳೆ ಸತ್ರು ಕ್ರಿಸ್ತನಲ್ಲೇ ನೀವು ಮರಣ ಹೊಂದಬೇಕೇ ಹೊರ್ತು ಲೋಕದ ಪ್ರಕಾರ ಮರಣ ಹೊಂದಬಾರದು ನಿಮ್ಮ ಮರಣದ ಬಾಡಿಯನ್ನು ನೋಡುವಾಗ ನಿಮ್ಮ ಮನೆ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಜನವರು ಎಲ್ಲರಿಗೂ ನಿಮ್ಮ ಬಾಡಿ ಒಂದು ಸಾಕ್ಷಿ ಹೇಳಬೇಕು ಏನು ಗೊತ್ತಾ ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ ನಾನು ಕ್ರಿಸ್ತನಲ್ಲಿ ಪ್ರೀತಿಯಿಂದ ಸತ್ತು ಪರಿಶುದ್ಧವಾಗಿ ಸತ್ತು ಪರಲೋಕಕ್ಕೆ ಹೋಗಿದ್ದೀನಿ ಮಕ್ಕಳ ನೀವೆಲ್ಲರೂ ಕೂಡ ನನ್ನನ್ನು ಹಿಂಬಾಲಸರೋ ಅನ್ನೋ ರೀತಿಯಲ್ಲಿ ಇರಬೇಕು ಸಾವು ಅದು ಬಿಟ್ಬಿಟ್ಟು ನಿಮ್ಮ ಬಾಡಿ ಮುಂದೆ ನಿಮ್ಮ ಜನರೆಲ್ಲ ನಿಂತ್ಕೊಂಡು ಹೋಗಿದ್ದೆ ಒಳ್ಳೇದಾಯಿತು ಅಬ್ಬ ಈಡೇ ತೊಲಗಿತು ಇನ್ನೂ ಬೇಗ ಹೋಗ್ಬೇಕಾಗಿತ್ತು ಹೋದ ಹಿಂಗೆ ಬೈಕೊಳ್ಳೋ ಸಾಕ್ಷಿ ನಿಮ್ಮ ಬಾಡಿ ಜನರಿಗೆ ಹೇಳಬಾರ್ದು ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮ್ಮ ಮರಣ ಅದೊಂದು ಜೀವಂತ ಸಾಕ್ಷಿ ಆಗಿರಬೇಕು ನಿಮ್ಮ ಮರಣವನ್ನು ಗಮನಿಸಿದಾಗ ಪ ಶರೀರವನ್ನು ಗಮನಿಸಿದಾಗ ಜನಗಳು ಹೇಳಬೇಕು ಹಬ್ಬ ಇವನ್ ರೀತಿ ಬದುಕಬೇಕ್ರಿ ಬದುಕಿದ್ರೆ ಸಭೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದ ಸುಮಭಾಗ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದ ಸುವಾರ್ತೆ ಚೆನ್ನಾಗಿ ಸಾರ್ತಾ ಇದ್ದ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಏಸು ಅಂದರೆ ಇವನಷ್ಟು ಪ್ರೀತಿ ಇರೋನು ಯಾರು ಇಲ್ಲ ಅಂಥೇಳಿ ನಿಮ್ಮ ಬಗ್ಗೆ ಸುತ್ತಲೂ ನಿಲ್ಲೋ ಜನ ಸಾಕ್ಷಿ ಹೇಳಬೇಕು ಅಲ್ಲಿ ಲೂಯ್ಯ ಈ ರೀತಿಯಾಗಿ ನೀವು ಬದುಕು ನೋಡ್ರಿ ಮಹಿಮೆ ನಿಮ್ಮಿಂದ ಬಿಟ್ಟು ಹೋಗೋದೇ ಇಲ್ಲ ಮಹಿಮೆ ನಿಮ್ಮೊಳಗಡೆ ಇದ್ರೆ ಹತ್ತು ಜನ ನಿಮ್ಮನ್ನು ನೋಡುವಾಗ ಒಳ್ಳೆ ಸಾಕ್ಷಿ ಹೇಳ್ತಾರೆ ಮರಣ ಹೊಂದಿದಾಗ ಕ್ರಿಸ್ತನಲ್ಲೇ ಯಾವುದ್ರಲ್ಲಿ ಕ್ರಿಸ್ತನಲ್ಲೇ ಪರಿಪೂರ್ಣವಾದಂಥ ಮರಣವನ್ನು ಅನುಭವಿಸುವವರಾಗಿರಬೇಕು ಗಮನಸ್ ನಾನು ನಿಲ್ಗೆ ನಿಲ್ಲಿಸ್ತೇನೆ ಬೈಬಲಲ್ಲಿ ಇನ್ನೂ ನಿದ್ರೆ ಹೋದವರು ಮೂರು ಜನ ಇದ್ದಾರೆ ಆ ಬೈಬಲನ್ನ ಗಮನಿಸುವಾಗ ಅಪಸಲ ಕುತ್ತೆಗಳಲ್ಲಿ ಮತ್ತು ಮಾರ್ಕನಸುವಾರ್ತೆಯಲ್ಲಿ ಯೂತಿಕನು ನಿದ್ದೆ ಹೋಗ್ತಾನೆ ಅಪಸರ ಕುತ್ತೆಗಳಲ್ಲಿ ಸಭೆ ಒಳಗಡೆ ಪೇತ್ರನ ಸೆರೆಮನೆ ಒಳಗಡೆ ನಿದ್ದೆ ಹೋಗ್ತಾನೆ ಯೇಸುಸ್ವಾಮಿ ದೋಣಿಯಲ್ಲಿ ನಿದ್ದೆ ಹೋಗ್ತಾರೆ ಆದರೆ ಗಮನಿಸಿರಿ ಅವನ ಯೂತಿಕೊಂಡು ಸತ್ತಾಗ ಸಭೆ ಒಳಗಡೆ ಬಂದೆ ಮೂರನೇ ಅಂತಸ್ತಲ್ಲಿ ಆರಾಧನೆ ನಡೀತಾ ಇದೆ ಮೂರನೇ ಅಂತಸ್ತಲ್ಲಿ ಮೀಟಿಂಗು ಮೇಲಿಂದ ಸತ್ತೋದ ಸಭೆ ಒಳಗಡೆ ಬಂದು ಅವ್ರು ನಿದ್ದೆ ಮಾಡಿಸತ್ತಿದ್ರಿಂದ ಅವನ್ನ ಬದುಕಿಸೋ ಜವಾಬ್ದಾರಿಗೆ ಯೇಸು ಸ್ವಾಮಿ ಇದೆ ಹಾಗಾಗಿ ಯೇಸು ಸ್ವಾಮಿ ಅವನ ಜೀವಂತವಾಗಿ ಬರ್ಸಿದ್ರು ಪೌಲನು ಸೆ ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟ ಆದರೂ ನಿದ್ದೆ ಹೋಗ್ತಾ ಇದ್ದಾನೆ ಬಿಡಿಸೋ ಜವಾಬ್ದಾರಿ ಯಾರ್ದು ಇವಾಗ ಯೇಸು ಸ್ವಾಮಿ ಇದೆ ಯೇಸುಸ್ವಾಮಿ ಕೂಡ ದೋಣಿಲಿ ನಿದ್ದೆ ಹೋದರು ಬಿರುಗಾಳಿ ಸುಂಟ್ರ ಗಾಳಿಗಳೆಲ್ಲ ಎದೋಳ್ತು ಈಗ ಅದನ್ನು ಶಾಂತಪಡಿಸೋ ಜವಾಬ್ದಾರಿ ಯಾರ್ದು ಏಸು ಸ್ವಾಮಿದೆ ನಿನಗೆ ಆಲೆಯದು ಒಳಗಡೆ ಬಂದಾಗ ನಿನಗೆ ಏನೇನೋ ಸಮಸ್ಯೆ ಬರುತ್ತಾ ಆ ಸಮಸ್ಯೆ ಮಧ್ಯದಲ್ಲಿ ನೆಮ್ಮದಿಯಾಗಿ ನಿದ್ದೆವು ಸಭೆ ಒಳಗಡೆ ನಿದ್ದೆ ಹೋಗಂತಲ್ಲ ಸಮಸ್ಯೆ ಮಧ್ಯದಲ್ಲಿ ನಿದ್ದೆ ಹೋಗಿ ನಿನಗೇನೇ ಸಮಸ್ಯೆ ಬಂದರೂ ಯೇಸು ಸ್ವಾಮಿನೇ ನಿನಗೆ ಬಿಡುಗಡೆ ಮಾಡ್ತಾರೆ ಅಲ್ಲೇ ಲೂಯ್ಯಾ ಇಷ್ಟೆಲ್ಲ ಪ್ರಯಾಸ ಪರಿಶ್ರಮಗಳನ್ನು ಪೌಲನು ತನ್ನ ಸೇವೆಯಲ್ಲಿ ಮಾಡಬೇಕಾದ್ರೆ ಸಭೆಗೆ ಹೇಳುವಂಥ ಮುಖ್ಯವಾದ ಮಾತೇನಪ್ಪ ಅಂದರೆ ಸಭೆಯವರೇ ನೀವು ನಿದ್ರೆ ಮಾಡೋದೇ ಎಚ್ಚರವಾಗಿರ್ರಿ ನೀವೆಷ್ಟು ಎಚ್ಚರವಾಗಿರ್ತೀರೋ ನಿಮ್ಮ ಒಳಗಡೆ ದೇವರ ಮಹಿಮೆ ಅಷ್ಟು ಹೆಚ್ಚಾಗಿರುತ್ತೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಎದ್ದು ನಿಲ್ಲೋಣ ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ ಎಲ್ಲರೂ ನಾನು ಹೇಳ್ಕೊಟ್ಟಾಗ ಹೇಳ್ರಿ ಪ್ರೀತಿ ಸ್ವಾಮಿ ಶಬ್ದ ಹೇಳಬೇಕು ಪ್ರೀತಿ ಯೇಸು ಸ್ವಾಮಿ ನಿನ್ನ ಮಹಿಮೆಯನ್ನು ನಾವು ಹೊಂದಲಿಕ್ಕಾಗಿ ಎಚ್ಚರವಾಗಿರುತ್ತೇವೆ ನಮ್ಮನ್ನು ನೀನು ಆಶೀರ್ವದಿಸು ವಿಶ್ವಾಸ ಪ್ರೀತಿ ರಕ್ಷಣೆಯ ನಿರೀಕ್ಷೆ ಈ ಮೂರನ್ನು ನಾನು ಕಳೆದುಕೊಳ್ಳದೆ ಕೊನೆಯವರೆಗೂ ನಂಬಿಗಸ್ತನಾಗಿ ನಿಲ್ಲುತ್ತೇನೆ ನಿನ್ನ ಆಶೀರ್ವಾದ ನನ್ನ ಮೇಲೂ ನನ್ನ ತಲೆಮಾರಿನ ಮೇಲೆ ಶಾಶ್ವತವಾಗಿರಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈ ಮಹಿಮೆಯನ್ನು ಹೊಂದಿಕೊಳ್ಳುತ್ತೇನೆ ಪರಲೋಕದ ನನ್ನ ತಂದೆಯೇ ಆಮೇನ್ ಆಮೇನ್ ಆಮೇನ್